ದಡ್ಡ ಎಂದು ಅವನನ್ನು ಕರೆಯುತ್ತಿದ್ದರು ಮಾಳಪ್ಪಯ್ಯ ಕಲ್ಲು ಕ್ಯೂಡನಾದದರಿಂದ ಮೂಗನಾದನೋ ಅಥವಾ ನಾಲಿಗೆಯೇ ಹೊರಳುತ್ತಿರಲಿಲ್ಲವೋ ಅಂತೂ ಒಂದು ಶಬ್ದವಾದರೂ ಅವನ ಬಾಯಿಯಿಂದ ಹೊರಗೆ ಬರುತ್ತಿರಲಿಲ್ಲ ದೇವರು ಒಂದು ಅಂಗ ಊನ ಮಾಡಿದರೆ ಉಳಿದೆಲ್ಲ ಅಂಗಗಳಿಗೆ ಅಸಾಧ್ಯ ಪ್ರಾಬಲ್ಯ ಕೊಡುತ್ತಾನೆಂದು ಕಾಣುತ್ತದೆ ದಡ್ಡ ಚುರುಕಾಗಿ ಬೆಳೆದ ಬೆಳೆದಂತೆ ದೃಢಕಾಯನಾದ ಚಿಕ್ಕೋನಿರುವಾಗ ಅಳುವಾಗ ಸಿಟ್ಟುಗೊಂಡಾಗ ಸಂತೋಷಗೊಂಡಾಗ ಬಾಯಿಯಿಂದ ವಿಚಿತ್ರ ಸ್ವರಗಳನ್ನ ಹೊರಡಿಸುವುದಿತ್ತು ಆದರೆ ಅದು ಮಕ್ಕಳಾಟದ ಸಮಯ ಬೆಳೆದ ಹಾಗೆ ಬರಿಯ ತುಟಿಗಳ ಚಲನೆಯಿಂದಲೇ ಹೇಳಿದ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ದಡ ನಿಸ್ಸೀಮನಾದ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಚಟುವಟಿಕೆಯಿಂದ ಓಡಾಡತೊಡಗಿದ ಬಿಟ್ಟು ಪೈಯನ್ನ ಪ್ರೀತಿಯಿಂದ ಗೋಳುಹುಯ್ದುಕೊಳ್ಳತೊಡಗಿದ ಕೆಲವೊಮ್ಮೆ ತನ್ನ ಪೀಕಲಾಟಗಳಿಂದ ರಾಧಾಬಾಯಿಯನ್ನೂ ಸಿಟ್ಟಿಗೆಬ್ಬಿಸುತ್ತಿದ್ದ ರಾಧಾಬಾಯಿ ಮುಂದೆಂದೂ ಆರೋಗ್ಯವಂತಳಾಗಲಿಲ್ಲ ಆದರೂ ಆಕೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ದಡ್ಡನನ್ನ ಬೆಳೆಸಿದಳು ದಡ್ಡ ಅಂತ ಅವನಿಗೆ ಮಾಳಪ್ಪಯ್ಯ ಹೆಸರಿಟ್ಟಿದ್ದು ಉದ್ದೇಶಪೂರ್ವಕವಾಗಿ ಅಲ್ಲ ಮೂಗ ಕಿವುಡನಾಗಿ ಓಡಾಡುತ್ತಿದ್ದ ಅವನನ್ನ ಒಮ್ಮೆ ದಡ್ಡ ಅಂತ ಕರೆದದ್ದು ಅದೇ ಊರ್ಜಿತವಾಗಿ ನಿಂತಿತು ಮೊದಲ ನಾಲ್ಕು ದಿನಗಳಲ್ಲಿ ಅವನನ್ನ ಹೆತ್ತವರು ಬಂದು ಕರುಕೊಂಡು ಹೋದಾರು ಅಂತ ಅವರು ನಿರೀಕ್ಷಿಸಿದರು ಆಮೇಲೆ ಅವರು ಯಾರಿರಬಹುದು ಎಂದು ಒಂದಷ್ಟು ಹುಡುಕಿದರು ಯಾವುದೂ ಬಗೆಹರಿಯದೇ ಇದ್ದಾಗ ಇರಲಿ ಇಲ್ಲೇ ಎಂದುಕೊಂಡರು ಮಾಳಪ್ಪಯ್ಯನವರಿಗೆ ವಿದೇಶಿ ಸನ್ಯಾಸಿಯ ಕೃಪೆಯಿಂದ ಒಂದು ಮಗು ಸಿಕ್ಕಿದೆಯಂತೆ ಎಂದು ವೆರಣೆಯಲ್ಲೆಲ್ಲ ಸುದ್ದಿ ಹರಡಿದಾಗ ಪ್ರತಿಯೊಬ್ಬರೂ ಬಂದು ಆ ಮಗುವನ್ನ ನೋಡಿದ್ದರು ಚಂದದ ಮುಖ ಬೆಳ್ಳನೆಯ ಮೈ ಬಣ್ಣದ ಗುಂಗುರು ಕೂದಲಿನ ಮಗು ಅವರ ಮನಸ್ಸನ್ನೆಲ್ಲ ಗೆದ್ದುಕೊಂಡಿತು ವೆರಣೆಯ ಹೆಂಗಸರು ರಾಧಾಬಾಯಿಯ ಪುಣ್ಯಕ್ಕೆ ಕರುಬಿದರು ಸಪೂರಸಾಂತಯ್ಯ ಪುರೋಭವಿನ ಹೆಂಡತಿ ಹುಚ್ಚಿ ಸೀತಾಬಾಯಿ ನನ್ನ ಮಗ ಇವನು ಎಂದು ಅವನ ನೆತ್ತಿಕೊಂಡು ಓಡುವುದರಲ್ಲಿದ್ದಳು ಮಾಸ ಎರಡು ಮಾಸ ರಾಧಾಬಾಯಿಗೆ ಆ ಹುಚ್ಚಿಯಿಂದ ಮಗುವನ್ನ ರಕ್ಷಿಸಿಕೊಳ್ಳುವುದೇ ದೊಡ್ಡ ಕೆಲಸವಾಯಿತು ವಿಟ್ಟೂಪಯ್ಯ ಬಾಲ್ಯ ಕಳೆದುದು ದಡ್ಡನ ಜೊತೆ ಅವನಿಗಿಂತ ಮೂರು ನಾಲ್ಕು ವರ್ಷಗಳಷ್ಟು ದೊಡ್ಡವನಾದ ದಡ್ಡ ವಿಟ್ಟು ಯಾವಾಗಲೂ ಸೊಂಟದ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದ ಮೇಲೆ ಕೂರಿಸಿ ಕುದುರೆ ಆಡಿಸ್ತಿದ್ದ ಮರ ಹತ್ತಿ ಹಣ್ಣು ತೆಗೆದುಕೊಡ್ತಿದ್ದ ವಿಟ್ಟುಪೈಯ ಚಿಕ್ಕ ಕಣ್ಣು ಸನ್ನೆಯನ್ನು ಅರ್ಥಮಾಡ್ಕೊಳ್ತಿದ್ದ ದಡ್ಡನ ಅತ್ಯಂತ ಉತ್ಸಾಹದ ಕ್ಷಣಗಳೆಂದರೆ ಮದುವೆ ಮುಂಜಿಗಳ ಮಂಟಪದಲ್ಲಿ ಒಂದು ಮದುವೆ ಇದೆ ಎಂದ್ರೆ ಅವನ ಮುಖ ಇಷ್ಟಗಲ ಅಂಥ ಸಮಯ ಅವನು ಹೋಮದ ಬೆಂಕಿಯೇ ಎದುರೇ ಪುರೋಹಿತರು ಮಾಡುವ ಪ್ರತಿಯೊಂದು ಕ್ರಿಯೆಗೂ ಅವನು ಎತ್ತಿಕೊಡುವ ಕೈಗೆಟಕುವ ಹಾಗೆ ಇಡುವ ಕೆಲಸಕ್ಕೆ ಮುಂದು ಈ ಹುಡುಗನಿಗೆ ಅಂಥದ್ರಲ್ಲಿ ಇಷ್ಟೊಂದು ಉತ್ಸಾಹ ಎಂಥದ್ದು ಎಂದು ಎಲ್ಲರಿಗೂ ಆಶ್ಚರ್ಯ ರಂಗಶರ್ಮರು ತೀರಿಕೊಂಡ ಮೇಲೆ ನೆವರೇಯಿಂದ ಕೃಷ್ಣಶರ್ಮರು ಬಂದಿದ್ರು ಮಾಳ್ಷೀಮಾಯಿಯ ಪೂಜೆ ಮಾಡುವುದು ಅವರೇ ಕೃಷ್ಣಶರ್ಮರದ್ದು ಭಾರದ್ವಾಜ ಗೋತ್ರ ನೆವರೆಯಲ್ಲಿ ಅವರಿಗೆ ಸಾಕಷ್ಟು ಆದಾಯ ಇರಲಿಲ್ಲ ರಂಗಶರ್ಮರು ತೀರಿಕೊಂಡಾಗ ಅವರ ಮೊಮ್ಮಗ ಚಿಕ್ಕವ ಅವರು ಬದುಕಿರುವಾಗಲೇ ಕೃಷ್ಣಶರ್ಮರನ್ನ ವೆರಣಿಗೆ ಕರೆದು ತರುವ ಯೋಚನೆಯನ್ನು ನರಸಪ್ಪಯ್ಯನವರು ಮಾಡಿದ್ದರು ರಂಗಶರ್ಮರು ಬೇಡ ಎಂದ ಕಾರಣ ಆ ಮಾತು ಅಲ್ಲಿಗೇ ನಿಂತಿತ್ತು ಮಾಳಪ್ಪಯ್ಯನವರಿಗೂ ಈ ವಿಚಾರ ಗೊತ್ತಿದ್ದುದರಿಂದ ರಂಗಶರ್ಮರು ತೀರಿದೊಡನೆ ಕೃಷ್ಣಶರ್ಮರನ್ನ ಅವರು ಕರೆತಂದಿದ್ದರು ಕೃಷ್ಣಶರ್ಮರು ಬಂದಾಗ ರಂಗಶರ್ಮರ ವಿಧುವೆ ಸೊಸೆ ಗಂಗಾಬಾಯಿ ತನ್ನ ತವರುಮನೆ ವಾಡೆಗೆ ಮಗನ ಜೊತೆ ಹೋಗಿದ್ದರು ಅವಳು ಮತ್ತೆ ವೆರಣೆಗೆ ಬರುವ ಬಗ್ಗೆ ಅನುಮಾನವೇ ಆದುದರಿಂದ ಕೃಷ್ಣಶರ್ಮರು ಅವರಿದ್ದ ಮನೆಯಲ್ಲೇ ಸೇರಿದ್ದರು ಹೊಟ್ಟೆ ಮಾತ್ರ ದೊಡ್ಡದಿರುವ ತೆಳು ದೇಹ ಕೃಷ್ಣಶರ್ಮರದ್ದು ತಲೆಯನ್ನ ಬೋಳಾಗಿ ಕತ್ತರಿಸಿ ಗೋಪಾದದ ಅಗಲದ ಜುಟ್ಟು ಹಲ್ಲು ಉಬ್ಬಾಗಿ ಹೊರಗೆ ಚಾಚಿತ್ತು ಹಲ್ಲುಗಳ ಬುಡದಲ್ಲಿ ಕಪ್ಪಗಿನ ಕೊಳೆ ಅದರಿಂದಾಗಿ ಮಾರುದೂರ ನಿಂತರೂ ದುರ್ವಾಸನೆ ಕೃಷ್ಣಶರ್ಮರಿಗೆ ತುಂಬಾ ತಡವಾಗಿ ಮದುವೆಯಾಗಿತ್ತು ವಿಟ್ಟುಪಯ್ಯ ವಯಸ್ಸಿನವನೇ ಒಬ್ಬ ಮಗನಿದ್ದ ನರದಭಟ್ಟನೆಂದು ಹೆಸರು ತಂದೆಯಂತೆ ಮಗನದ್ದು ಕಪ್ಪು ಬಣ್ಣ ದೊಡ್ಡ ತಲೆ ಅಗಲವಾದ ಹಲ್ಲುಗಳು ಕಪ್ಪು ಹಣೆಯ ಮೇಲೆ ಗೋಪಿಚಂದನದ ನಾಮಗಳು ಎದ್ದು ಕಾಣುತ್ತಿದ್ದುವು ಸಮವಯಸ್ಕನಾದುದರಿಂದ ಅವನೂ ವಿಟ್ಟುಪಯ್ಯ ಮತ್ತು ದಡ್ಡನ ಜೊತೆ ಓಡಾಡುತ್ತಿದ್ದ ಕೃಷ್ಣಶರ್ಮರಿಂದಲೇ ವಿಟ್ಟುಪೈಗೆ ಬರಹದ ಓನಾಮವಾದುದು ಅವರ ಬೆತ್ತದ ಪೆಟ್ಟಿನ ರುಚಿಯಲ್ಲಿ ಬೈಗಳ ಸಹಸ್ರನಾಮದ ಅಡಿಯಲ್ಲಿ ವಿಟ್ಟುಪೈಯ ಕೈ ಹಿಡಿತಕ್ಕೆ ಬಂತು ಪ್ರಭವ ವಿಭವ ನಾಲಿಗೆಯ ಮೇಲೆ ನಿಂತಿತು ಮರಳಿನ ಮೇಲೆ ಬೆರಳು ಓಡಿತು ಆದರೆ ಓದಿನಲ್ಲಿ ವಿಟ್ಟುಪೈ ಎಂದೂ ಜಾಣನಾಗಲಿಲ್ಲ ದಡ್ಡನಂತೆ ಸ್ವತಂತ್ರನಾಗಲು ಸಾಧ್ಯವಿಲ್ಲದ ತನಗಿಂತ ಹೆಚ್ಚು ಜಾಣನಾದ ನರದಭಟ್ಟನ ಎದುರು ಅವಮಾನಕರವಾಗಿ ನಿಲ್ಲುವ ಆ ಓದು ಯಾರಿಗೆ ಬೇಕು ಎಂದು ಅಳುತ್ತಾ ಕೂರುವ ವಿಟ್ಟುಪೈಯನೆ ಕೃಷ್ಣಶರ್ಮನ ಎದುರು ಕೂರಿಸಬೇಕಾದರೆ ರಾಧಾಬಾಯಿಗೆ ತುಂಬಾ ಕಷ್ಟವಾಗುತ್ತಿತ್ತು ಯಾಕೋ ಎಂದು ಕೇಳಿದರೆ ವಿಟ್ಟುಪೈ ಅವರ ಬಾಯಿ ವಾಸನೆ ಹೊಡೆಯುತ್ತದೆ ಅಂತ ರಚ್ಚಿ ಹಿಡಿಯುತ್ತಿದ್ದ ಆಮೇಲೆ ದಡ್ಡನೇ ಅವನನ್ನ ಪುಸಲಾಯಿಸಿ ಕರೆದುಕೊಂಡು ಹೋಗಿ ಅವರೆದುರು ಕುಳ್ಳಿರಿಸಿ ತಾನೂ ಒಂದು ಕ್ಷಣ ಅಲ್ಲಿ ಕುಳಿತಿದ್ದು ಬರಬೇಕಾಗಿತ್ತು ವಿಟ್ಟುಪೈ ಕೃಷ್ಣಶರ್ಮರಲ್ಲಿ ಅಧ್ಯಯನಕ್ಕೆ ಹೊರಟ ಮೊದಲ ದಿನಗಳಿರಬೇಕು ಮಾಳಪ್ಪಯ್ಯನವರಿಗೆ ಮಟಗ್ರಾಮದ ಪೊರೋಬುವಿನಿಂದ ಒಂದು ನಿರೂಪ ಬಂತು ನಿರೂಪ ತಂದವನು ಮಟಗ್ರಾಮದ ಪಡಿಯಾರ ಸಪ್ತಮಿಗೆ ಮಟಗ್ರಾಮಕ್ಕೆ ಬರಬೇಕೆಂದು ಜರೂರು ಕೆಲಸವಿದೆಯೆಂದು ಪೊರೋಬು ಹೇಳಿಕಳಿಸಿದ್ದರು ಕೇಳೋಷಿಯಿಂದ ರಂಗಶೆಣಾವಿ ಕುಟ್ಟಾಳಿಯಿಂದ ಜೋಗಣ್ಣಕಾಮತಿಯರ ಮಗ ವೆಂಕಟೇಶ್ ಕಾಮಾತಿ ಅಂತುರ್ಜಯ ಪುರುಸೋನಾಯ್ಕ ಸಂಖ್ವಾಳಿಯ ದಾಮು ಪುರಾಣಿಕರು ಲೋಟಳಿಯ ರಾವುಳುಕುಡಾವ ಅಲ್ಲದೆ ಸಾಸಷ್ಟಿಯ ತೀಸ್ವಾಡಿಯ ದೇಶದ ಅನೇಕ ಗೃಹಸ್ಥರು ಬರುತ್ತಾರೆಂದು ತುರ್ತಾಗಿ ಮಾತನಾಡಲಿದೆ ಎಂದು ಸುಕ್ಡೋಪುರೋಬು ಹೇಳಿಕಳಿಸಿದ್ರು ಹಿರಿಯರಾಗಿದ್ದ ಸುಖಡೋಪುರೋಬು ಹೇಳಿಕಳಿಸಿದ್ಮೇಲೆ ಮಾಳಪ್ಪಯ್ಯ ಹೊರಡುವುದು ಅನಿವಾರ್ಯವಾಯಿತು ಅಲ್ಲದೆ ಸುಕ್ಡೋಪುರೊಬೋ ಅವರಿಗೆ ಸಂಬಂಧಿ ಬೇರೆ ಅವರ ಮಗ ಅಂತೂಪುರೋಬುವಿನ ಹೆಂಡತಿ ಮಾಳಪ್ಪಯ್ಯನವರಿಗೆ ಚಿಕ್ಕಮ್ಮನಾಗಬೇಕು ನರಸಪ್ಪಯ್ಯನವರ ನಾದಿನಿ ಏನ್ ವಿಷಯೋ ಪಡಿಯಾರ ಅಂತ ಮಾಳಪ್ಪಯ್ಯನವರು ಬಂದ ಆಳಿನ ಜೊತೆ ವಿಚಾರ ತಿಳಿಯಲು ಪ್ರಯತ್ನಿಸಿದಾಗ ಆತ ತನಗೆ ಗೊತ್ತಿಲ್ಲವೆಂದ ಇವತ್ತೇ ಕೊನೆಯ ಹೇಳಿಕೆ ಮಾಳಪ್ಪಯ್ಯ ನನಗೆ ಹೇಳಿದಲ್ಲೆಲ್ಲ ಹೋಗಿ ಬಂದೆ ಎಂದ ಅವನು ಇವತ್ತು ಪಂಚಮಿಯಲ್ಲವೇನೋ ನಾಳೆ ಜೊತೆಯಲ್ಲಿಯೇ ಹೋಗೋಣ ಇಲ್ಲಿಂದ ಮಠಗ್ರಾಮಕ್ಕೆ ಒಂದು ದಿನ ಬೇಡ್ವೆ ಎಂದರು ಮಾಳಪ್ಪಯ್ಯ ಇಲ್ಲ ಮಾಳಪ್ಪಯ್ಯ ನಾನು ಮನೆ ಬಿಟ್ಟು ತುಂಬ ದಿನಗಳಾದವು ಒಮ್ಮೆ ಯಾವಾಗ ಹೆಂಡತಿ ಮಕ್ಕಳನ್ನ ನೋಡುತ್ತೇನೋ ಎನ್ನುವ ಹಾಗಾಗಿದೆ ಒಲ್ಲೆ ಎಂದು ಅವನು ಹೊರಟೇ ಬಿಟ್ಟ ಒಬ್ಬನೇ ಹೋಗಬೇಕಲ್ಲ ಎಂದು ಮಾಳಪ್ಪಯ್ಯ ಕೃಷ್ಣಶರ್ಮರನ್ನ ಜೊತೆಗೆ ಕರೆದರು ಸಪ್ತಮಿಗಲ್ಲವೇ ಬರ ಹೇಳಿದ್ದು ನಸುಕಿನಲ್ಲಿ ಹೊರಟರಾಯಿತು ಬೀಸಾ ಬೀಸಾ ಹೆಜ್ಜೆ ಹಾಕಿದ್ರೆ ಸಂಜೆ ಹೊತ್ತಿಗೆ ಮಠಗ್ರಾಮ ಮುಟ್ಟಿಯೇವು ರಾತ್ರಿ ಅಲ್ಲಿದ್ದು ಮರುದಿನ ಹಿಂತಿರುಗುವುದು ಒಳ್ಳೆಯದು ಮಾಳಪ್ಪಯ್ಯ ಎಂದರು ಕೃಷ್ಣಶರ್ಮರು ಹಾಗಾಗಿ ಸಪ್ತಮಿಯ ದಿನವೇ ಮಾಳಪ್ಪಯ್ಯ ಕೃಷ್ಣಶರ್ಮರ ಜೊತೆ ಮಠಗ್ರಾಮಕ್ಕೆ ಹೊರಟರು ಸಂಜೆಯವರು ಸುಗುಡೋಪುರೋಬಿನ ಮನೆ ಮುಟ್ಟಿದಾಗ ಅಲ್ಲಿ ತುಂಬಾ ಜನ ಕೇಳೋಶಿ ಕುಟ್ಟಾಳಿ ಅಂತುರ್ಜೆ ಲೋಟಳಿ ಸಂಕ್ವಾಳಿಯಲ್ಲದೆ ಸಾಸಷ್ಟಿಯ ಎಲ್ಲ ಪರಿಚಯಸ್ಥರು ತೀಸ್ವಾಡಿಯ ಕೆಲವರು ಬಾರ್ದೇಶದ ಕೆಲವರು ಮಾಳಪ್ಪಯ್ಯನವರಿಗೆ ಅವರಲ್ಲಿ ಕೆಲವರ ಪರಿಚಯವಿತ್ತು ಕೆಲವರ ಪರಿಚಯ ಇರಲಿಲ್ಲ ಕೆಲವರ ಹೆಸರು ಮಾತ್ರ ಕೇಳಿಬಲ್ಲರು ಕೆಲವರು ಯಾರೆಂದು ತಿಳಿಯಲಿಲ್ಲ ಎಲ್ಲರೂ ಬಂದ ಮೇಲೆ ಮಾತಾಡುವುದಕ್ಕೆ ಹಗಲಿಗಿಂತ ರಾತ್ರಿಯೇ ಪ್ರಶಸ್ತಿವೆಂದು ಸುಕುಡೋಪುರೊಬು ಮೊದಲು ನಡೆದು ಬಂದ ದನಿವಾರಿಸ್ಕೊಳ್ಳಿ ತೆಂಗಿನ ಕಟ್ಟೆಯ ಮೇಲೆ ಗುಡಾಣ ತುಂಬ ಬಿಸಿ ನೀರಿದೆ ಕೈಕಾಲ್ ತೊಳ್ಕೊಳ್ಳಿ ಎಲೆ ಅಡಕೆ ಹಾಕ್ಕೊಳ್ಳಿ ಆಮೇಲೆ ಮೈತೊಳಕೊಂಡು ಸಂಧ್ಯಾ ವಂದನೆ ಜಪಾತಪ ಮುಗಿಸಿ ಊಟಕ್ಕೆ ಸಿದ್ಧವಾಗಿದೆ ಉಂಡಮೇಲೆ ಮಾತಿಗೆ ಕೂತರಾಯಿತು ಎಂದು ಉಪಚರಿಸಿದರು ಸುಕುಡೋಪುರೋಭುವಿನ ಮನೆಯ ಊಟ ಭರ್ಜರಿ ತುಂಬ ಅತಿಥಿಗಳಿದ್ದಾರೆಂದು ಗಾಳ ಹಾಕಿ ಹಿಡಿದ ಮೀನು ತಂದು ಒಗ್ಗರಣೆ ಹಾಕಿ ಸಾರು ಮಾಡಿಸಿದ್ದರು ಕುಟ್ಟಿದ ಕುಸುಬುಲಕ್ಕಿಯ ಅನ್ನ ಬಿರಿಂಡೆ ಸಾರು ನೋಗುಲಿಯ ಫಣ್ಣಾ ಉಪ್ಕರಿ ಎಲ್ಲಾ ತೇಗು ಬರುವ ತನಕ ಉಂಡು ಉಳಿದವರ ಜೊತೆ ಮಾಳಪ್ಪಯ್ಯನವರು ಶಾಂತೇರಿ ದೇವಸ್ಥಾನದ ಆವರಣದಲ್ಲಿ ಸೇರಿದರು ಮೀನು ತಿನದ ಪುರೋಹಿತ ಭಟ್ಟರಿಗೆಲ್ಲ ಕರಿಬೇವಿನ ಒಗ್ಗರಣೆ ಹಾಕಿದ ಕಡಲೆಕಾಳಿನ ಕಾಳಿನ ಗಶಿ ಸುಗುಡೋಪುರೂಬು ಅವರದ್ದು ಅನುಕೂಲ ಮನೆತನ ಮಠಗ್ರಾಮದ ಅಗ್ರಹಾರಕ್ಕೆ ಅವರೇ ಮೊದಲ ವ್ಯಕ್ತಿ ಹಾಗಾಗಿ ಊಟೋಪಚಾರಗಳಲ್ಲಿ ಹಿಂದೆಗೆಯುವವರಲ್ಲ ಶಾಂತೇರಿ ದೇವಸ್ಥಾನದ ಹಜಾರದಲ್ಲಿ ಹರಡಿದ ಚಾಪಿಯ ಮೇಲೆ ಚಕ್ಳಾ ಮಕ್ಳ ಹಾಕಿ ಎಲ್ಲರೂ ವೀಳ್ಯ ಜಗಿಯುತ್ತ ಕೂತಿದ್ದಾಗ ಎದುರುಗಿದ್ದ ದೀಪದ ಅಲ್ಲಾಡುವ ಜ್ವಾಲೆಯನ್ನೇ ನೋಡುತ್ತಾ ಸುಕ್ಡೋಪುರೋಬು ಕೆಳಧ್ವನಿಯಲ್ಲಿ ಎಲ್ಲರನ್ನು ಉದ್ದೇಶಿಸಿ ತೀಸ್ವಾಡಿಯ ಸಮಾಚಾರ ಗೊತ್ತುಂಟೋ ಎಂದು ಕೇಳಿದರು ಲೋಟಲಿಯ ರಾವುಳುಕುಡವ ಮಾಳಪ್ಪಯ್ಯನವರ ಪಕ್ಕದಲ್ಲಿಯೇ ಕುಳಿತಿದ್ದ ವಾವೆಯಲ್ಲಿ ಅವನು ಮಾಳಪ್ಪಯ್ಯನವರ ಭಾವನೆಂಟ ರಾಧಾಬಾಯಿಯ ತಂದೆ ಬೇಟಕುಡಾವರ ತಮ್ಮನ ಮಗ ಸುದೃಢ ಶರೀರ ಗಡಸುಕಂಠ ಕಪ್ಪನೆಯ ರಾವಳು ರಾವಳುಕುಡಾವ ತನ್ನ ಸಹಜವಾದ ಎತ್ತರದ ಧ್ವನಿಯಲ್ಲಿ ಅದಕ್ಕೆಂದೇ ಅಲ್ಲವೇ ನಾವೆಲ್ಲ ಇಲ್ಲಿ ಸೇರಿದ್ದು ಎಂದು ಗಹಗಹ ನಕ್ಕ ಹಾಗಲ್ಲ ರಾವಳು ಇಲ್ಲಿ ಹೆಚ್ಚಿನವರೆಗೆ ಆ ವಿಚಾರ ತಿಳಿದಿರುವುದು ಸಂಶಯ ಎಂದರು ಸುಕುಡೋಪುರೋಬು ರಾವಳುಕುಡಾವನ ಗಡಸುಕಂಠದ ಎದುರು ಸುಕುಡೋಪುರೋಬು ಅವರ ಕ್ಷೀಣಧ್ವನಿ ಕೇಳುವುದೇ ಇಲ್ಲವೆಂದು ಮಾಳಪ್ಪಯ್ಯ ಕಿವಿದೆರೆದು ಕೂತರು ಕೂಡವಾ ಅದೇ ಧ್ವನಿಯಿಂದ ಎಲ್ಲರನ್ನೂ ಉದ್ದೇಶಿಸಿ ತೀಸ್ವಾಡಿಗೆ ಬೆಂಕಿ ಬಿದ್ದಿದೆ ಆ ಬೆಂಕಿ ಹತ್ತಿರದ ದೇಶಗಳಿಗೂ ಹರಡುತ್ತಾ ಇದೆ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಪೋರ್ಚುಗೀಸರು ನಮ್ಮ ಜನರನ್ನೆಲ್ಲ ಕಿರಿಸ್ತಾನ ಮತಕ್ಕೆ ಸೇರಿಸುತ್ತಿದ್ದಾರೆ ಬಲವಂತವಾಗಿ ಕೆಲವರನ್ನ ಪ್ರಲೋಭನೆಯ ಆಸೆಯಿಂದ ಕೆಲವರನ್ನ ಅಂತ ಮತಾಂತರ ಆಗ್ತಾ ಇದೆ ದೇವಸ್ಥಾನಗಳನ್ನ ನಾಶ ಮಾಡ್ತಿದ್ದಾರೆ ಆಸ್ತಿಯನ್ನೆಲ್ಲ ನುಂಗ್ತಾ ಇದ್ದಾರೆ ನಮ್ಮ ದೇವಸ್ಥಾನಗಳನ್ನ ಕೆಡವಿ ಚರ್ಚುಗಳನ್ನ ಎಬ್ಬಿಸುತ್ತಿದ್ದಾರೆ ಎಂದನು ಸಂಕ್ವಾಳಿಯ ದಾಮು ಪುರಾಣಿಕರು ಮಧ್ಯೆ ಬಾಯಿ ಹಾಕಿ ಗೋವಾದ ಕೃಷ್ಣಶೆಣಾವಿಯವರು ಠಾಣಾದಾರ ಮೋರರಾಗಿದ್ದರು ಕಿರಿಸ್ತಾನರಾಗಲು ಒಪ್ಪದಿದ್ದುದಕ್ಕೆ ಅವರನ್ನ ತೆಗೆದುಹಾಕಿದ್ರಂತೆ ಅವರ ದೇಶಕ್ಕೆ ಕೊಂಡೊಯ್ದು ಅಲ್ಲಿ ಬಲಾತ್ಕಾರದಿಂದ ಅವರ ಮತಕ್ಕೆ ಸೇರಿಸಲು ಪ್ರಯತ್ನಿಸಿದರಂತೆ ಎಂದರು ಪುರಾಣಿಕರಿಗೆ ಒಂದಿಷ್ಟು ಉಗ್ಗು ಮಾತಾಡುತ್ತಿದ್ದರೆ ಕೇಳುವವರಿಗೆ ಹಿಂಸೆ ಕೃಷ್ಣ ಶೆಣಾವಿಯರ ಮಗ ದಾದಾಜಿಗೆ ಎಂದು ಅವರು ಹೇಳಲು ಆರಂಭಿಸುವಾಗ ಸುಗುಡೋಪುರೂ ಅವರಿಗೆ ಸುಮ್ಮನಿರಲು ಸನ್ನೆ ಮಾಡಿ ಆರೇಳು ವರ್ಷಗಳ ಹಿಂದೆ ಒಮ್ಮೆ ಗೋವೆಯ ಹತ್ತು ಸಮಸ್ತರು ಒಟ್ಟಾಗಿ ಗವರ್ನರು ಇಲ್ಲದೇ ಇದ್ದಾಗ ಭಂಡಾರ ನೋಡಿಕೊಳ್ಳುತ್ತಿದ್ದ ಫೆರ್ನಾಸ್ ರಾಡ್ರಿಗ್ರಸ್ ದೇ ಬ್ರಾಂಕೊ ಎಂಬ ದೊರೆಗೆ ಒಂದು ಸನ್ನದ್ದು ಬರೆದು ದೇವಾಲಯಗಳಿಗೆ ಸೇರಿದ ಭೂಮಿಯ ಆದಾಯಕ್ಕೆ ದೊರೆಗಳು ಕೈಹಾಕಬಾರದೆಂದು ಕೇಳಿದ್ದುಂಟು ಆದರೆ ಅದಕ್ಕೆ ದೊರೆಗಳು ಕಿವಿಕೊಟ್ಟಿದ್ದಿಲ್ಲ ಅಗಾಶಿಯಿಂದ ಹಿಡಿದು ತನಕ ಎಷ್ಟೋ ದೇವಾಲಯಗಳು ಉಂಬಳಿ ಹೋಗಿ ಉರುಳಿಬಿದ್ದಿವೆ ನೆವರೆಯ ಕೃಷ್ಣಶರ್ಮರು ಅದೇ ಕಾರಣದಿಂದಲ್ಲವೇ ವೆರಣೆಗೆ ಹೋದದ್ದು ಎಂದರು ಕೃಷ್ಣಶರ್ಮರು ಗೋಣೆತ್ತಿ ಹೌದು ಹೌದು ಎಂದು ತಲೆ ಅಲ್ಲಾಡಿಸಿದರು ಸುಗುಡಪುರವು ಮುಂದುವರಿಸಿ ಈಗ ಸಾಸಷ್ಟಿಯಲ್ಲಿ ಅವರ ಅಧಿಕಾರ ಬಂದು ನಾಲ್ಕು ವರ್ಷಗಳಾದವು ಮತಾಂತರದ ಕೆಲಸ ಜೋರಾಗಿ ನಡೆಯುತ್ತಿದೆ ದೈಹಿಕ ಬಲಾತ್ಕಾರದಿಂದ ನೈತಿಕ ದೌರ್ಬಲ್ಯದಿಂದ ಒಳ್ಳೆಯ ಉದ್ಯೋಗಗಳ ಆಸೆಯಿಂದ ಅಂತ ನೂರಾರು ಜನರು ಹೋಗ್ತಿದ್ದಾರೆ ಕೀಳು ಜಾತಿಯ ಜನ ಕುಡುಂಬಿ ಮಂದಿ ಒಂದು ರುಮಾಲಿನ ಒಂದು ಅಂಗಿಯ ಅಥವಾ ಇನ್ಯಾವುದಾದರೂ ಚಿಕ್ಕಪುಟ್ಟ ಬಹುಮಾನದ ಆಸೆಯಿಂದ ಅವರ ದೇವರ ಶರಣು ಹೊಕ್ಕಿದ್ದಾರೆ ಹೀಗೆ ಆದರೆ ನಮ್ಮ ಜನ ಒಬ್ಬರೂ ಉಳಿಯುವುದಿಲ್ಲ ಎಂದರು ಕಾವಳೆಯ ಮರ್ತುಕಾಮಾತಿ ತನ್ನ ಪಕ್ಕದಲ್ಲಿದ್ದವರೊಡನೆ ಕಿರಿಸ್ತಾನರಾಗಲು ಒಪ್ಪದವರನ್ನ ನೇಣು ಹಾಕಿಸಿ ಸಾಯಿಸಿದ್ದಾರಂತೆ ಎಂದದ್ದು ಮಾಳಪ್ಪಯ್ಯನವರಿಗೂ ಕೇಳಿಸಿತು ಅವರಿಗೆ ಅದು ತಿಳಿಯದ್ದಲ್ಲ ತೀಸ್ವಾಡಿಯಿಂದ ಅನೇಕ ಬ್ರಾಹ್ಮಣರು ಮತಾಂತರದ ಉಪಟಲ ತಡೆಯಲಾರದೆ ತೆಂಕು ದಿಕ್ಕಿಗೆ ಹೋಗುತ್ತಿರುವುದನ್ನ ಅವರೂ ಕಂಡಿದ್ದರು ಪೋರ್ಚುಗೀಸರು ಒಂದು ಕೈಯಲ್ಲಿ ಬಂದೂಕನ್ನ ಒಂದು ಕೈಯಲ್ಲಿ ಕುರಾಸನ್ನ ಹಿಡುಕೊಂಡೇ ಬಂದಿದ್ದರು ಬಿಜಾಪುರದ ಸುಲ್ತಾನನ ಆಳ್ವಿಕೆಯಲ್ಲಿ ಮಹಮದಿಯರಾಗಲು ಬಲತ್ಕಾರ ಆಗ ಒಂದು ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡ ಕಥೆ ಬಹಳ ಹಿಂದಿನದು ಈಗ ಕಿರಿಸ್ತಾನರಾಗಲು ಒತ್ತಾಯ ದೇವರ ಪೂಜೆ ಮಾಡಲು ಇನ್ನೊಬ್ಬ ಹೇಳುವುದು ಅಗತ್ಯವೆ ಎಲ್ಲ ದೇವರುಗಳು ಒಂದೇ ಅಲ್ಲವೇ ನಂಬಿಕೊಂಡ ಮತ ಯಾವುದಾದರೇನು ಪೂಜೆ ಅವನಿಗೆ ಮುಟ್ಟುವುದು ಮುಖ್ಯ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಆದರೆ ಹತ್ತು ಜನ ಮಾತಾಡುವಾಗ ಮಾಳಪ್ಪಯ್ಯ ಮಾತಾಡುವುದಿಲ್ಲ ಆರು ಸಂವತ್ಸರಗಳ ಹಿಂದೆ ಪರಿಸ್ಥಿತಿ ಬೇರೆ ಇತ್ತು ಆಗ ಮಾಳಪ್ಪಯ್ಯ ಒಳ್ಳೆ ಮಾತುಗಾರ ಈಗ ಮೂರು ಮಕ್ಕಳನ್ನ ಕಳೆದುಕೊಂಡು ರೋಗಿಷ್ಠೆ ಹೆಂಡತಿಯನ್ನ ಸಂಬಾಳಿಸಿಕೊಂಡು ಅವರು ಮಾತು ಕಮ್ಮಿ ಮಾಡಿದ್ದರು ಮೇಲಾಗಿ ಅಮುರಿಕೊಂಡು ಬರುತ್ತಿರುವ ನಿದ್ದೆ ಅಂಡು ಜರುಗಿಸುತ್ತ ತಮ್ಮ ತೆಳ್ಳಗಿನ ದೇಹವನ್ನ ಮುಂದೆ ಸರಿಸಿ ಸುಕ್ಡೋಪೊರೊಬು ಕ್ಷೀಣಧ್ವನಿಯಲ್ಲಿ ಇನ್ನೊಂದು ವಿಷಯ ಎತ್ತಿದರು ಬಾರ್ದೇಶಗಳು ಪೋರ್ಚುಗೀಸರ ಕೈವಶವಾದ ಮೇಲೆ ತೀಸ್ವಾಡಿಯಲ್ಲಿ ತಂದಂತೆ ಅವರ ದೊರೆ ಇಲ್ಲೂ ಒಂದು ಆಜ್ಞೆ ಹೊರಡಿಸಿದ್ದಾರೆ ನಾವು ಹಿಂದುಗಳಾದ ನಿಮಗೆ ಅನೇಕ ವಚನಗಳನ್ನು ಕೊಟ್ಟಿದ್ದೆವು ಕಾರಣವೇನೆಂದರೆ ಈ ಅವಧಿಯಲ್ಲಿ ನೀವು ನಮ್ಮ ಸತ್ಯಮತದ ಛಾಯೆಯ ಕೆಳಗೆ ಬರಬಹುದೆಂಬ ನಂಬಿಕೆಯಿತ್ತು ಆ ಪ್ರಕಾರ ನೀವುಗಳು ಈವರೆಗೆ ಬಾರದೇ ಹೋಗಿರುವುದರಿಂದಲೂ ನಮ್ಮ ಧರ್ಮ ಪ್ರಕಾರ ಮೂರ್ತಿಪೂಜೆಯು ನಾಸ್ತಿಕರ ಲಕ್ಷಣವಾದುದರಿಂದಲೂ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ನಿಮ್ಮ ದೇವಾಲಯಗಳು ಒಂದೂ ಇರಕೂಡದು ಎಂದು ಆಜ್ಞೆಯಾಗಿದೆ ಮಠಗ್ರಾಮದ ಡಂಗೂರದವ ಹೇಳಿದ್ದನ್ನ ನಾನೇ ಕೇಳಿದ್ದೇನೆ ಕುಟ್ಟಾಳಿಯ ಮಂಗೇಶಿ ದೇವಾಲಯದ ಉಂಬಳಿ ನಿಲ್ಲಿಸಿದ್ದಾರೆಂದು ಜೋಗುಣಕಾಮತಿಯ ಮಗ ವೆಂಕಟೇಶ ಹೇಳಿದ ಎಂದು ಮೂರ್ತಿಪೂಜೆ ನಾಸ್ತಿಕತೆಯಾಗುವುದು ಹೇಗೆ ವೇದೋಕ್ತವಾಗಿ ಸ್ವತಃ ಬೇತಾಳನೇ ಅದನ್ನು ಪ್ರತಿಷ್ಠೆ ಮಾಡಿದ್ದಲ್ಲವೇ ಎಂದರು ರಂಗಪ್ಪ ಶೆಣಾವಿ ಮಾಳಪ್ಪಯ್ಯನವರ ಪಕ್ಕದಲ್ಲಿ ಕುಳಿತಿದ್ದ ಕೃಷ್ಣಶರ್ಮರು ತಕ್ಷಣ ಅಲ್ವೇ ಅಲ್ವೇ ನಮ್ಮ ಪೂರ್ವಜರಾದ ದೇವಶರ್ಮರು ಅಗಾಶಿ ನದಿಯ ದಡದ ಮೇಲೆ ಕಂಡ ಕುಲಕೇಶ್ವರಲಿಂಗವನ್ನ ಅವರ ಹಸು ತನ್ನಿಂದ ತಾನೇ ಹಾಲೂಡುತ್ತಿದ್ದ ಸ್ಥಳದಲ್ಲಿ ಪ್ರತಿಷ್ಠೆ ಮಾಡಿ ನಗ್ಡೋಬೇತಾಳನಿಂದಲೇ ದೊಡ್ಡ ದೇವಸ್ಥಾನ ಕಟ್ಟಿಸಿದ ಅಪೂರ್ವ ಇತಿಹಾಸವಿದೆ ಎಂದರು ಅವರ ಬಾಯಿಂದ ಹೊರಟ ವಾಸನೆಗೆ ಎಲ್ಲರೂ ಒಮ್ಮೆ ಮಾತು ನಿಲ್ಲಿಸಿದರು ದಾಮು ಪುರಾಣಿಕರು ಉಗ್ಗುತ್ತ ಸರಿ ಸರಿ ಈಗ ಏನು ಮಾಡಬೇಕು ಅಂತ ಯೋಚನೆ ಎಂದು ಕೇಳಿದರು ಸುಕ್ಡೋಪುರೊಬು ಗಂಟಲು ಸರಿ ಮಾಡಿಕೊಳ್ಳುತ್ತಾ ಪರಿಸ್ಥಿತಿ ಗಂಭೀರವಾಗಿದೆ ಪರಶುರಾಮ ಗೌಡದೇಶದಿಂದ ತಂದ ವೇದೋಕ್ತ ಬ್ರಾಹ್ಮಣರು ನಾವು ಪುರಾಣದಲ್ಲಿ ಹೇಳಿದಂತೆ ನಮ್ಮ ಸಮಾಜ ರೂಪಿತವಾಗಿದೆ ಈಗ ಕಿರಿಸ್ತಾನರು ರಾಜ್ಯವಾಳುತ್ತಾರೆಂದು ನಾವು ನಮ್ಮ ಮತಧರ್ಮಗಳನ್ನು ಮರೆಯುವ ಹಾಗಿಲ್ಲ ನಾಳೆ ಮುಸಲ್ಮಾನರೂ ಇದೇ ರೀತಿ ಬಲಾತ್ಕಾರ ಮಾಡಬಹುದು ಆದುದರಿಂದ ನಮ್ಮ ಮತ ಸಂರಕ್ಷಣೆಯ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡಬೇಕು ಯಾರೂ ಆ ಮತಕ್ಕೆ ಹೋಗದಂತೆ ತಡೆಯಬೇಕು ಎಂದರು ಹೇಗೆ ಎಂದು ಯಾರೋ ಸ್ವರವೆತ್ತಿದರು ರಂಗಪ್ಪ ಶೆಣಾವಿ ಹೇಗೆ ಎಂದರೆ ನಮ್ಮ ಜೀವ ಕೊಟ್ಟಾದರೂ ಸರಿಯೇ ರಕ್ಷಿಸಬೇಕು ಮತಾಂತರಕ್ಕೆ ಮಾತ್ರ ಒಪ್ಪಕೂಡದು ಕಂಡು ಕಂಡು ನಮ್ಮವರು ಕಿರಿಸ್ಥಾನರಾಗಲು ಬಿಡಬಾರದು ಎಂದರು ತಲೆಯಲ್ಲಾಡಿಸುವ ಧೈರ್ಯ ಎಲ್ಲರಿಗೂ ಇತ್ತು ಎಂದಲ್ಲ ಆದರೆ ಹತ್ತು ಜನರಿದ್ದಾಗ ಎಲ್ಲ ಕೋಲೆಬಸವರೇ ಅದನ್ನು ತಿಳಿದಿದ್ದ ಸುಕ್ಡೋ ಪೊರೋಬು ಸಾವಿಯರನ ಜೊತೆಗಿದ್ದ ಮಿಂಗ್ವೇಲವಾಜ ಕುತಿನ್ಹೊ ಮತ್ತೆ ಪೋರ್ಚುಗಲ್ಲಿಗೆ ಹೋಗಿದ್ದಾನಂತೆ ದೊರೆಯಿಂದ ಇನ್ನಷ್ಟು ಆಜ್ಞೆಗಳನ್ನ ತರಲಿಕ್ಕಾಗಿ ಪ್ರಾಣಕ್ಕೆ ಕುತ್ತು ತರುವ ಇನ್ನೆಂತಹ ಆಜ್ಞೆಗಳನ್ನ ಅವರು ತರುತ್ತಾರೋ ಯಾರಿಗೆ ಗೊತ್ತು ಎಂದರು ಮಾಳಪ್ಪಯ್ಯನವರಿಗೆ ಕಣ್ಣು ಕೂರುತ್ತಿತ್ತು ಇಡೀ ದಿನ ನಡೆದುಕೊಂಡು ಬಂದುದರಿಂದ ಪಾದಗಳು ನೋಯುತ್ತಿದ್ದುವು ಅಲ್ಲದೆ ಊಟ ಗಡದ್ದಾದುದರಿಂದ ಬೇರೆ ಭಾರವಾಗಿ ನಿದ್ರೆ ಅಮರುತ್ತಿತ್ತು ಆದರೆ ಸಭೆಯ ಕಲಾಪಗಳು ನಡೆಯುತ್ತಿದ್ದಾಗ ಅದಕ್ಕೆಂದೇ ಬಂದ ತಾವು ನಿದ್ರೆ ಹೋಗುವುದು ಸರಿಯಲ್ಲವೆಂದು ಅವರು ಶತಪ್ರಯತ್ನ ಮಾಡಿ ಕುಳಿತಿದ್ದರು ಅತಿಥಿಗಳ ತಾಪತ್ರಯ ಸುಕ್ಡೋಪುರೋಭವಿಗೂ ತಿಳಿದದ್ದೇ ಆದರೂ ಮಾತನ್ನು ಬೇಗನೆ ಮುಗಿಸಬೇಕೆಂಬ ಇರಾದೆಯಿಂದ ಕಾವಳೆ ಮಠದ ಸ್ವಾಮಿಗಳು ಕಾಶಿಗೆ ಹೋದವರು ಬರಲೇ ಇಲ್ಲ ಇಲ್ಲದಿದ್ದರೆ ಅವರನ್ನಾದರೂ ಕಂಡು ಏನು ಮಾಡಲಿ ಎಂದು ಕೇಳಬಹುದಿತ್ತು ಈಗ ನಾವು ನಗ್ಡೋಬೇತಾಳನಿಂದಲೇ ಮಾರ್ಗದರ್ಶನ ಪಡೆಯಬೇಕು ಎಂದರು ದಾಮು ಪುರಾಣಿಕರು ಅವನು ಎಲ್ಲಿದ್ದಾನೆ ಎಂದು ಕೇಳಿದರು ಎಲ್ಲಿದ್ದಾನೆಂದು ಗೊತ್ತಿಲ್ಲ ಅವನನ್ನು ಯಾರಾದರೂ ಹುಡುಕಿಕೊಂಡು ಹೋಗಬೇಕು ಸುಕ್ಡೋಪುರೋಬು ಹೇಳಿದರು ಹಾಗೆ ಹೋಗಬಾರದೆಂದು ಪ್ರತೀತಿ ಇದೆಯಲ್ಲ ಆದರೆ ಕಷ್ಟಕಾಲ ಸುಮ್ಮನೆ ಕುಳಿತರೆ ಆಗುವುದಿಲ್ಲ ಮಾಳಪ್ಪಯ್ಯನವರ ಪಕ್ಕದಲ್ಲಿ ಕುಳಿತಿದ್ದ ಲೋಟಲಿಯ ರಾವಳು ಕೂಡಾವರು ನಗ್ಡೊಬೇತಾಳ ಬಾರ್ದೇಶದ ಆಚೆ ಹೋಗಿದ್ದಾನೆಂದು ಕೇಳಿದ್ದೇನೆ ಬೇಕಿದ್ದರೆ ಗ್ರಾಮಪುರುಷನ ಎದುರು ಹೂವಿಟ್ಟು ಪ್ರಶ್ನೆ ಕೇಳೋಣ ಹಿರಿಯರು ಅಪ್ಪಣೆ ಕೊಟ್ರೆ ನಾನು ಮಾಳಪ್ಪ ಭಾವಾಜಿಯೋ ಅತ್ತ ಹೋಗಿ ಬರುತ್ತೇವೆ ಭಾವನ ಜ್ಞಾತಿಗಳೊಬ್ಬರು ಇದ್ದಾರೆ ಅಲ್ಲಿ ಎಂದರು ಕಣ್ಣು ಕೂರುತ್ತಿದ್ದ ಮಾಳಪ್ಪಯ್ಯನವರಿಗೆ ತಮ್ಮ ಹೆಸರು ಬರುತ್ತಲೇ ಎಚ್ಚರಾದಂತಾಗಿ ಆಗ್ಲಿ ಆಗ್ಲಿ ಎಂದು ತಾವೂ ದನಿಗೂಡಿಸಿದರು ಸಭೆ ಬರ್ಖಾಸ್ತಾದಾಗ ಬೇತಾಳನನ್ನ ಹುಡುಕಿಕೊಂಡು ಮಾಳಪ್ಪಯ್ಯನವರು ಅವನು ಹೋಗಿ ಬರುವುದೆಂದು ನಿಶ್ಚಯವಾಯಿತು ಆ ರಾತ್ರಿ ಶಾಂತೇರಿ ದೇವಾಲಯದ ಹಜಾರದಲ್ಲಿಯೇ ಮಲಗಿದ ಅವರು ಮರುದಿನ ಗ್ರಾಮಪುರುಷನ ಎದುರು ಹೂವಿಟ್ಟು ಪ್ರಶ್ನೆ ಕೇಳಿದರು ಉತ್ತರದ ಕಡೆಗೆ ಹೋದರೆ ಸಿಗುತ್ತಾನೆ ಎಂದು ಬಂತು ಸುಕುಡೋಪುರೊಬ್ಬು ಅವನನ್ನ ಕರೆದುಕೊಂಡೇ ಬರಬೇಕು ತಿಳೀತಾ ಎಂದು ಎರಡೆರಡು ಬಾರಿ ಹೇಳಿ ಅವರನ್ನು ಕಳಿಸಿದರು ಅಲೆಕ್ಸೋ ದಿಯಾಚ್ ಕೊಮಿನೊ ಕೆಂಪನೆ ಹೊಳೆಯುವ ತನ್ನ ಬಕ್ಕತಲೆಯ ಮೇಲೆ ಬಿಸಿಲು ಎಂದು ಚಾಪೆಯ ಗರಿಯಿಂದ ಹೆಣೆದ ಹ್ಯಾಟೊಂದನ್ನು ಇಟ್ಟುಕೊಂಡು ಮಣ್ಣಿನ ಬಣ್ಣದ ಇಜಾರು ಧರಿಸಿ ಮೇಲೊಂದು ಉದ್ದ ಕೈಯ ಬಿಳಿಯ ಶರ್ಟು ಹಾಕಿ ಶರ್ಟಿನ ಲಾಡಿಗಳನ್ನು ಕುತ್ತಿಗೆಯ ತನಕ ಬಿಗಿಗೊಳಿಸಿ ಕೈಯಲ್ಲೊಂದು ಕೋಲು ಹಿಡಿದು ಬೆಳಗಿನ ಹೊತ್ತು ವೆರಣೆಯ ದಾರಿಯಲ್ಲಿ ಹೋಗುತ್ತಿದ್ದರೆ ವೆರಣೆಯ ಮನುಷ್ಯರಿರಲಿ ನಾಯಿಗಳು ಕೂಡ ಅಡಗಿಕೊಳ್ಳುತ್ತಿದ್ದವು ಅವನ ಮೀಸೆ ಹಣ್ಣಾದಂತೆ ಕಂದು ಬಣ್ಣ ಲಿಸ್ಬನ್ನಿನಿಂದ ಆಮದು ಮಾಡಿದ ಕನ್ನಡಿಯ ಎದುರು ಗಂಟೆಗಟ್ಟಲೆ ನಿಂತು ಅದರ ಮೇಲೆ ಕತ್ತರಿಯಾಡಿಸಿ ತಣ್ಣೀರಿನಿಂದ ಶುಭ್ರವಾಗಿ ಮುಖ ತೊಳೆಯುವಾಗಲೆಲ್ಲಾ ಅವನಿಗೆ ತನ್ನ ಹುಟ್ಟೂರಿನ ನೆನಪು ಲಿಸ್ಬನ್ನಿನಿಂದ ಹದಿನೆಂಟು ಮೈಲಿ ದೂರದ ಅಲ್ಹಾಂಡ್ರಾ ಎಂಬ ಚಿಕ್ಕ ಹಳ್ಳಿಯಲ್ಲಿ ಅವನು ಹುಟ್ಟಿದ್ದು ಅವನ ತಂದೆ ದಿಯಾಗೊ ಮಾರಿಚ್ ಕೊಮಿನೊ ಅಲ್ಬುಕೇರ್ಕ್ನ ಜೊತೆ ಇಂಡಿಯಾಕ್ಕೆ ಬಂದು ಕೆಲವು ಕಾಲವಿದ್ದು ಲಿಸ್ಬನ್ನಿಗೆ ಮರಳಿದ್ದ ಸೈನ್ಯದಲ್ಲಿ ಅಪೂರ್ವ ಸಾಹಸ ತೋರಿಸಿದ್ದಕ್ಕಾಗಿ ಪೋರ್ಚುಗಲ್ನ ರಾಜ ಇಮ್ಯಾನ್ಯುವೆಲಾ ಆತನಿಗೆ ಅಲ್ಹಾಂಡ್ರಾದಲ್ಲಿ ಒಂದಷ್ಟು ಭೂಮಿ ಕೊಟ್ಟಿದ್ದರಿಂದ ವ್ಯವಸಾಯ ಮಾಡುತ್ತಾ ಸೈನ್ಯದ ತನ್ನ ಅನುಭವಗಳನ್ನ ನೆನಪು ಮಾಡಿಕೊಳ್ಳುತ್ತಾ ಅವನು ದಿನ ಕಳೆಯುತ್ತಿದ್ದ ಅಲಾಂಡ್ರಾದ ರೈತನೊಬ್ಬನ ಮಗಳು ಅವನ ಹೆಂಡತಿ ಅಲೆಕ್ಸೊ ದಿಯಾಜ್ ಕೊಮಿನೊ ಅವರ ಮೂರನೆಯ ಮಗ ಚಿಕ್ಕಂದಿನಲ್ಲಿ ತಂದೆಯಿಂದ ಇಂಡಿಯಾದ ಕತೆಗಳನ್ನು ಕೇಳಿ ರೋಮಾಂಚನಗೊಳ್ಳುತ್ತಿದ್ದ ಅಲೆಕ್ಸೊ ದಿಯಾಜ್ ಕೊಮಿನೊಗೆ ಅಲ್ಲಿಗೆ ಹೋಗಿ ನೆಲೆಸುವ ಆಸೆ ಬೇರೂರಿತ್ತು ಹದಿನೆಂಟನೆಯ ವಯಸ್ಸಿನಲ್ಲಿ ಅವನು ಸೈನ್ಯ ಸೇರಿ ಹಡಗು ಹತ್ತಿದ ಐದಾರು ವರ್ಷ ಗೋವಾದಲ್ಲಿ ವಾಸವಿದ್ದ ಯುದ್ಧಗಳಲ್ಲಿ ಜನರ ಕೊಲೆಗಳು ನಡೆಯುತ್ತಿದ್ದರೆ ಸೈನ್ಯದ ಗುಡಾರಗಳಿಗೆ ಹಿಂದಿರುಗಿದ ಕೊಮಿನೊ ಗೋವಾದ ಪ್ರಕೃತಿಯ ಬಗ್ಗೆ ಬಣ್ಣ ಬಣ್ಣದ ಕನಸುಗಳನ್ನ ಹೆಣೆಯುತ್ತಿದ್ದ ಅಲಾಂಡ್ರಾದ ಉದ್ದೋ ಉದ್ದ ಗಿಡಮರ ರಹಿತ ಹಳದಿ ಬಣ್ಣದ ನೆಲದ ಆಲೂಗೆಡ್ಡೆಯ ಗದ್ದೆಗಳಿಂದ ಬಂದ ಕೊಮಿನೋಗೆ ಗುಡ್ಡ ಬೆಟ್ಟಗಳ ಹಸಿರು ಗೋವೆ ನಾಡಿನಂತೆ ಕಾಣುತ್ತಿತ್ತು ಮರ್ಮ ಗೋವಾದ ಬಂದರಿಗೆ ಹೋಗುವ ಹಾದಿಯಲ್ಲೊಮ್ಮೆ ಅವನು ವೆರಣೆಯನ್ನ ಹಾದುಹೋಗಿದ್ದ ಆಗ ಅವನಿಗೆ ಅಲ್ಲೆಲ್ಲಾದರೂ ವಾಸ ಮಾಡಬೇಕೆಂಬ ಆಸೆ ತೀವ್ರವಾಗಿ ಬೆಳೆದಿತ್ತು ಸೈನ್ಯದಿಂದ ಬಿಡುಗಡೆಯಾದ ಮೇಲೆ ಲಿಸ್ಬನಿನಲ್ಲಿ ದಾದಿಯಾಗಿ ಕೆಲಸ ಮಾಡುತ್ತಿದ್ದು ಆಗಲೇ ಅವನ ಜೊತೆ ಮದುವೆಯಾಗಿ ಇಂಡಿಯಾಗೆ ಬಂದಿದ್ದ ಹೆಂಡತಿಯೊಡನೆ ವೆರಣೆಗೆ ಬಂದ ನದಿಯ ದಂಡೆಯ ಮೇಲೊಂದು ಖಾಲಿ ಮನೆ ಒಳ್ಳೆಯ ಜಾಗ ಸುಂದರವಾದ ಆವರಣ ನಾಲ್ಕು ದಿನಕ್ಕೆಂದು ಬಂದ ಕೊಮಿನೊ ಅಲ್ಲಿಯೇ ಸ್ಥಿರವಾಗಿ ನೆಲೆಸಿದ ವೆರಣೆಗೆ ಬರುವ ಮುನ್ನ ಕೊಮಿನೋಗೆ ಅಲ್ಲಿಯ ಜನರೊಂದಿಗೆ ಒಂದಾಗಿ ಬಾಳುವ ಆಸೆಯಿತ್ತು ಆದರೆ ಬಂದ ಕೆಲವು ದಿನಗಳಲ್ಲಿಯೇ ಒಂದು ಅಚಾತುರ್ಯ ನಡೆದುಹೋಯಿತು ಕೊಮಿನೋ ಬಂದಿಳಿದಿದ್ದು ಸಪೂರಸಾಂತಯ್ಯ ಪುರೋಭುವಿನ ಮನೆಯಲ್ಲಿ ಮೊರ್ದೇಸಿ ರೋಗದಿಂದ ಮೂವರು ಮಕ್ಕಳನ್ನು ಕಳೆದುಕೊಂಡು ಹೆಂಡತಿ ಹುಚ್ಚಿಯಾಗಿ ಊರಿಡಿ ಹೊತ್ತು ಗೊತ್ತಿಲ್ಲದೆ ಅಲೆದಾಡಲು ಪ್ರಾರಂಭಿಸಿದಾಗ ಪರಿಸ್ಥಿತಿ ಎದುರಿಸುವ ಶಕ್ತಿಯಿಲ್ಲದೆ ಊರು ಬಿಟ್ಟು ಹೋಗಿದ್ದ ಸಾಂತಯ್ಯಪರೋಬು ಕೊಮಿನೊ ಆ ಮನೆಯನ್ನ ಸೇರಿದಾಗ ಊರವರಿಂದ ಕೆಲವು ಉಪಟಲಗಳನ್ನ ಅವನು ಎದುರಿಸಬೇಕಾಯಿತು ಅವರ ಒಟ್ಟು ಪ್ರತಿಕ್ರಿಯೆ ಅವನು ಸಾಂತಯ್ಯಪರೋಭುವಿನ ಆಸ್ತಿಯನ್ನ ಕಬಳಿಸಿದ್ದಾನೆಂದು ಅದು ಸಾಂತಯ್ಯನ ದಾಯಾದಿಗಳ ಕೋಪಕ್ಕೆ ಕಾರಣ ಬೆಲ್ಲದ ಬಿಕ್ಕುಪುರೋಬು ಅವನ ಚಿಕ್ಕಮ್ಮನ ಮಗ ನಾಗೇಶ ಹೆಗ್ಡೆ ಇವರೆಲ್ಲ ಕುಟುಂಬಿಯರನ್ನ ಎತ್ತಿ ಹಿಡಿದು ಒಂದಷ್ಟು ಪ್ರತಿಭಟನೆ ತೋರಿಸಿದ್ದರು ಬಿಕ್ಕುಪುರೋಬು ಮುದುಕ ತನ್ನ ಒಬ್ಬನೇ ಮಗ ಮಾಧೋಪುರೋಭುವಿಗೆ ತನ್ನ ನಂತರ ಬೆಲ್ಲದ ವ್ಯಾಪಾರವನ್ನು ಕೊಡುವ ಯೋಚನೆ ಹಾಗಾಗಿ ಅವನು ಕೊಮ್ಮಿನೋಗೆ ನೇರ ಹೋಗಿ ಇದು ನನ್ನ ಕುಟುಂಬದವರ ಜಾಗ ಎಂದು ಹೇಳುವ ಧೈರ್ಯ ತಾಳಲಿಲ್ಲ ನಾಗೇಶ್ ಹೆಗ್ಡೆ ಸ್ವಭಾವತಃ ಪುಕ್ಕಲು ಮನುಷ್ಯ ಅವನಿಗಿರುವ ಚಿಕ್ಕದೊಂದು ತುಂಡು ನೆಲದಲ್ಲಿ ಸಂಸಾರ ತೂಗಿಸುವುದೇ ಅವನಿಗೆ ದೊಡ್ಡ ಸಮಸ್ಯೆ ಉಬ್ಬಸ ಬೇರೆ ಹಾಗಾಗಿ ತನಗೆ ಯಾವ ಉಸಾಬರಿಯೂ ಬೇಡ ಎಂದು ಅವನು ಇವುಗಳ ಮಧ್ಯೆ ಅತಿ ಸುಲಭವೆಂದರೆ ಕುಡುಬಿಯರನ್ನ ಈ ಪರದೇಶಿಯ ಎದುರು ಎತ್ತಿಕಟ್ಟಿದ್ದು ಹೊರ ಹೊರಕೆಲಸಗಳಿಗೆ ಜನರು ಸಿಕ್ಕಲಿಲ್ಲ ಗುಲಾಮಗಿರಿ ಇದ್ದ ನಾಡಿನಲ್ಲಿ ಆಳುವ ಜನಾಂಗದ ತನಗೆ ಯಾವ ಗುಲಾಮರೂ ಸಿಕ್ಕಲಿಲ್ಲವೆಂದರೇನು ಯಾರೂ ಬಾರದೇ ಇದ್ದುದು ಅವನ ಸೈನಿಕ ಪ್ರವೃತ್ತಿಯನ್ನ ಕೆರಳಿಸಿತ್ತು ಅವನು ಸಿಟ್ಟಿನಿಂದ ತನ್ನ ಮಾತು ಕೇಳದ ಒಬ್ಬ ಕುಡುಂಬಿಯರ ತರುಣನತ್ತ ಬಂದೂಕಿನಿಂದ ಗುಂಡು ಹಾರಿಸಿ ಕೊಂದುಬಿಟ್ಟ ಆ ರಾತ್ರಿ ಅವನಿಗೂ ಅವನ ಹೆಂಡತಿಗೂ ತುಂಬ ಜಗಳವಾಯಿತು ಆಕೆ ಮತ್ತೆ ಲಿಸ್ಬನ್ನಿಗೆ ಹೋಗೋಣ ಎಂದಳು ಕೋಮಿನೋಗೆ ಇಲ್ಲಿಯೇ ನಿಲ್ಲುವ ಆಸೆ ಮುಂದೆ ಪರಿಸ್ಥಿತಿ ಒಂದಷ್ಟು ಸರಿಯಾಯಿತು ಜನರು ಅವನಲ್ಲಿಗೆ ಹೆದರಿಯಾದರೂ ಸಮನೆ ಬಂದರು ಇಂಥ ಒಂದು ಸಂಬಂಧ ಕೋಮಿನೋ ಬಯಸಿದ್ದಲ್ಲ ಅವನು ಒಂದಷ್ಟು ವಿಚಲಿತಗೊಂಡ ತಾನು ಬಯಸಿದ್ದು ಜನರೊಡನೆ ಒಂದಾಗಿ ಬಾಳಲು ಅವರೊಡನೆ ಆತ್ಮೀಯತೆಯಿಂದ ಇರಲು ಅದಕ್ಕಾಗಿ ಆಗಾಗ ಅವನು ಸಂತೆ ನಡೆಯುವ ಹೊತ್ತು ತಾನೇ ಹೋಗಿ ವ್ಯಾಪಾರ ಮಾಡುತ್ತಿದ್ದ ಮದ್ಯದಂಗಡಿಗಳಿಗೆ ಭೇಟಿ ಕೊಡುತ್ತಿದ್ದ ಜನರೊಡನೆ ಬೆರೆಯಲು ಪ್ರಯತ್ನಿಸಿದ್ದ ಆದರೆ ಅವನನ್ನು ಕಾಣುತ್ತಲೂ ಅವರು ಹೆದರಿ ಎದ್ದು ನಿಲ್ಲುತ್ತಿದ್ದರು ಅಂಗಡಿಗಳ ಎದುರು ನಿಂತರೆ ಅವರು ಕೈಕಟ್ಟಿ ನಿಲ್ಲುತ್ತಿದ್ದರು ಕೋಮಿನೊಗೆ ಅವರ ಭಾಷೆ ಬರುತ್ತಿರಲಿಲ್ಲ ಅವನು ತನಗೆ ಬೇಕಾದ ವಸ್ತುಗಳನ್ನು ಕೈ ಹಾಕಿ ತೆಗೆದರೂ ಅವರು ಮಾತಾಡುವವರಲ್ಲ ಮದ್ಯದಂಗಡಿಗಳಲ್ಲಿ ಬೆಂಚು ತೆರವು ಮಾಡಿ ಕೊಡುತ್ತಿದ್ದರು ಅವರು ಹಾಗೆ ಮಾಡುತ್ತಿರುವುದು ಅಸಮಾಧಾನದಿಂದಲೇ ಎಂದು ಕೋಮಿನೋಗೆ ಗೊತ್ತು ಆದರೆ ಅವನೇನೂ ಮಾಡಲಾರದವನಾಗಿದ್ದ ವೆರಣೆಯ ಪ್ರಮುಖರಾದ ಮಾಳಪ್ಪಯ್ಯನವರ ಜೊತೆಯೂ ಅವನು ಮಾತಾಡುವ ಆಸೆ ತಳೆದವನು ಅದೇ ಉದ್ದೇಶದಿಂದ ಬಂದ ಹೊಸತರಲ್ಲಿ ಒಂದು ಸಲ ಅವರ ಮನೆಗೆ ಹೋಗಿದ್ದ ರಸ್ತೆಯಲ್ಲಿ ಹೋಗುತ್ತಾ ಅವರ ಮನೆ ತುಂಬ ಜನ ಸೇರಿದ್ದುದು ತೆಳ್ಳಗೆ ಹೊಗೆ ಬರುತ್ತಿದ್ದುದು ಮನೆಯೊಳಗಿಂದ ಹೆಣ್ಣುಮಕ್ಕಳ ರೋದನ ಕೇಳಿಬರುತ್ತಿದ್ದುದು ನೋಡಿ ಯಾವುದೋ ಸಾವಾಗಿರಬೇಕೆಂದು ಊಹಿಸಿ ಮರಳಿ ಬಂದ ಅವನು ಮನಸ್ಸು ಮಾಡಿದ್ದರೆ ಮಾಳಪ್ಪಯ್ಯನವರಿಗೆ ಹೇಳಿ ಕಳುಹಿಸಿ ಬರಮಾಡಬಹುದಿತ್ತು ಆದರೆ ಅದರಿಂದ ಆತ್ಮೀಯತೆ ಹೇಗೆ ಹುಟ್ಟಿತು ಅದೇ ಸಮಯಕ್ಕೆ ವೆರಣೆಗೆ ಫ್ರೈಯರ್ ವಿನ್ಸೆಂಟ್ ದೆ ಗೋಯಸ್ ಎಂಬ ಇನ್ನೊಬ್ಬ ಪೋರ್ಚುಗೀಸನು ಬಂದು ವಾಸಮಾಡತೊಡಗಿದ ಗೋಯಸ್ ಕೋಮಿನೋಗಿಂತ ವಯಸ್ಸಿನಲ್ಲಿ ಹಿರಿಯವ ಸೈನ್ಯದಲ್ಲಿ ಹೆಚ್ಚು ಸೇವೆ ಸಲ್ಲಿಸಿದ್ದ ಅನೇಕ ಯುದ್ಧಗಳನ್ನು ಕಂಡು ಮುದುಕನಾದ ಗೋಯಸ್ನನ್ನು ಒಂದು ರೀತಿಯ ವಿಕ್ಷಿಪ್ತತೆ ಆವರಿಸಿತ್ತು ಅವನ ಜೊತೆ ಹೆಂಡತಿ ಮಗಳು ಮತ್ತು ಗೋವಾದಿಂದ ಇಬ್ಬರು ಗುಲಾಮರು ಬಂದಿದ್ದರು ಮನೆಯ ಸುತ್ತ ದೊಡ್ಡದೊಂದು ಬೇಲಿ ಕಟ್ಟಿ ಒಳಗೆ ತರತರದ ಹೂಗಿಡಗಳನ್ನು ಬೆಳೆಸುತ್ತಾ ಸಿಗುವ ನಿವೃತ್ತಿ ವೇತನದಿಂದ ರಾಜನಂತೆ ಅವನು ವಾಸಿಸತೊಡಗಿದ ಬಲಿಷ್ಠಮಯ್ಯ ಗೋಯಸ್ ಆಗಾಗ ಕುದುರೆ ಮೇಲೆ ಕೋಮಿನೋನ ಮನೆಗೆ ಬಂದು ಹೋಗುತ್ತಿದ್ದ ಊರೊಳಗಿನಿಂದ ಆತ್ಮೀಯತೆ ದೊರಕದೆ ತಹತಹಿಸುತ್ತಿದ್ದ ಕೋಮಿನೋಗೆ ಅವನ ಸಹವಾಸ ಒಂದಷ್ಟು ತೃಪ್ತಿ ತಂದರೂ ಗೋಯೆಸ್ ಅವನಿಗೆ ಹೇಳಿದ ವ್ಯಕ್ತಿಯಲ್ಲ ಸಂ್ವಾಳಿಯಲ್ಲಿ ನೆಲೆಸಿದ ಕೋಮಿನೋನ ರೆಜಿಮೆಂಟಿನ ಇನ್ನೊಬ್ಬ ಪೋರ್ಚುಗೀಸ್ ವ್ಯಕ್ತಿ ದಾಮ್ ಅಂತೋಣಿಯೋ ದೇ ಕಾಸ್ಟೇಲೋ ಎಂಬ ತರುಣ ವಾರಕ್ಕೊಂದಾವರ್ತಿ ಗೋಯೆಸ್ನ ಮನೆಗೆ ಬಂದು ಅವನ ಮಗಳ ಜೊತೆ ಚಕ್ಕಂದದ ಹರಟೆಯಲ್ಲಿ ಸಮಯ ಕಳೆದು ಹಿಂತಿರುಗುವಾಗ ಒಂದು ಸಲ ಕೊಮಿನೋವನ್ನು ಕಂಡು ಹೋಗುವ ಕ್ರಮವಿತ್ತು ಹಾಗಾಗಿ ಕೋಮಿನೋನ ಉತ್ಕಂಠತೆ ಒಂದಷ್ಟು ಹದಕ್ಕೆ ಬರುತ್ತಿತ್ತು ಸಪೂರ ಸಾಂತಯ್ಯ ಪರೋಭುವಿನ ಮನೆಯನ್ನೇ ಒಂದಷ್ಟು ದುರಸ್ತಿ ಮಾಡಿಸಿ ಕೊಮಿನೋ ಅಲ್ಲಿ ವಾಸವಾಗಿದ್ದ ಹತ್ತಿರದಲ್ಲೇ ಗ್ರಾಮಪುರುಷನ ಗುಡಿ ಆಳೆತ್ತರದ ಮರಗಿಡಗಳ ಮಧ್ಯೆ ಒಂದೊಂದು ಹುಲ್ಲಿನ ಮನೆಗಳು ದೇವಾಲಯದ ಹಿಂದೆ ದೂರದಲ್ಲಿ ಕುಡುಂಬಿಯರ ವಾಸಸ್ಥಾನಗಳು ಬಲಪಕ್ಕದಲ್ಲಿ ಹರಿಯುವ ಪುಲ್ಲಾ ನದಿ ಕೋಮಿನೋನ ಮನೆ ಅಂಗಳದಲ್ಲಿ ನಿಂತರೆ ಇಷ್ಟೆಲ್ಲ ಕಾಣಬಹುದು ಬೆಳಗಿನ ಬಿಳಿ ಬಿಸಿಲಿಗೆ ಸಂಜೆಯ ಹಳದಿ ಬಿಸಿಲಿಗೆ ಬದಲಾಗುವ ವರ್ಣಗಳನ್ನು ಕಂಡು ರೋಮಾಂಛನಗೊಂಡು ಕೋಮಿನೋ ತನ್ನ ಮನೆಯ ಹಜಾರದಲ್ಲಿ ಕುಳಿತು ಚಿಕ್ಕಂದಿನಲ್ಲಿ ಅಲಾಂಡ್ರಾ ಹಳ್ಳಿಯಲ್ಲಿ ಕೇಳಿದ್ದ ಪೋರ್ಚುಗೀಸ್ ಜಾನಪದ ಹಾಡುಗಳನ್ನ ಗುಣಿಗುಣಿಸುವುದಿತ್ತು ಹೆಂಡತಿಯನ್ನು ಕರೆದು ಪುಲ್ಲಾ ನದಿಯೆಂದರೆ ಏನರ್ಥಾಗುತ್ತೆ ಹೂವಿನ ನದಿಯಂತ ಎಂದು ವಿವರಣೆ ಕೊಡುತ್ತಿದ್ದ ಲಿಸ್ಬನ್ನಿನಲ್ಲಿ ದಾದಿಯಾಗಿದ್ದ ಅವನ ಹೆಂಡತಿ ಮರಿಯಾದೆ ಫಾರಿಯಾ ಎಸೋಜ ನದಿಯ ಅಂಚಿನಲ್ಲಿ ಸೇರುವ ಕಾಲಿಟ್ಟರೆ ಹೋಗುವ ಕಪ್ಪಗಿನ ಕೆಸರಲ್ಲಿ ಅಲ್ಲಲ್ಲಿ ತೂತುಕೊರೆದು ಓಡಾಡುವ ಏಡಿಗಳನ್ನು ನೆನೆಸಿ ಹೇಸಿ ಯಾಕೆ ಆ ಹೆಸರಿಟ್ಟರೋ ಕೆಸರಿನ ನದಿ ಅಂತ ಹೆಸರಿಟ್ಟರೆ ಚನ್ನಿತ್ತು ಎಂದು ಹೇಳುತ್ತಿದ್ದಳು ಆಗ ಹೆಂಡತಿಗೆ ಮಾತನಾಡುವ ಮನಸ್ಸಿಲ್ಲ ಎಂದುಕೊಂಡು ಅಲೆಕ್ಸೋ ದಿಯಾಚ್ ಕೊಮಿನೋ ತೆಪ್ಪಗಾಗಿ ಬಿಡುತ್ತಿದ್ದ ಭಾನುವಾರ ಬರಬೇಕಿದ್ದ ದಾಮ್ ಆಂತೋಣಿಯೇ ದೇ ಕ್ಲಾಸ್ಟೆಲೋ ಬಾರದೇ ಇದ್ದಾಗ ಬೇಸರಗೊಂಡ ಕೊಮೀನೊ ನಾಲ್ಕು ಗಂಟೆಯ ಬಿಸಿಲಲ್ಲಿ ಹ್ಯಾಟು ಇಟ್ಟು ಊರು ಸುತ್ತಾಡಲು ಕಾಲ್ನಡಿಗೆಯಲ್ಲಿಯೇ ಹೊರಟ ಗೋಯಸ್ನ ಮನೆಗೆ ಹೋದರೆ ಗೋಯಸ್ ತನ್ನದೇ ಆದ ವಿಕ್ಷಿಪ್ತ ಭಾವನೆಗಳನ್ನ ಹೇಳುತ್ತಾ ಕೂರುತ್ತಾನೆ ಅವನ ಹೆಂಡತಿ ಬ್ರೆಡ್ನ ತುಂಡಿಗೆ ಸಂತೆಯಲ್ಲಿ ಕೊಂಡ ಬೆಣ್ಣೆ ಸವರಿ ತಿನ್ನಲು ಕೊಡುತ್ತಾಳೆ ಕಾಸ್ಟೆಲೋನ ನೆನಪಿನಿಂದ ಗೋಯಸ್ನ ಮಗಳು ಒಳಕೋಣೆ ಸೇರುತ್ತಾಳೆ ಹಾಗಾಗಿ ಕೊಮಿನೋ ಅಲ್ಲಿಗೆ ಹೋಗಲು ಇಷ್ಟಪಡಲಿಲ್ಲ ಆದುದರಿಂದ ಅವನು ನಿರುದ್ದಿಶ್ಯವಾಗಿ ಊರೆಲ್ಲ ಸುತ್ತಾಡತೊಡಗಿದ ಕೈಯಲ್ಲಿ ಒಂದು ಕೋಲಿದ್ದರೆ ನಾಯಿಗಳ ಭೀತಿ ಇರಲಿಲ್ಲ ಎನ್ನುವುದಕ್ಕಿಂತಲೂ ಅದೊಂದು ಪ್ರತಿಷ್ಠೆಯ ಚಿಹ್ನೆ ಮಹಾಲಸ ದೇವಸ್ಥಾನದ ಗುಡ್ಡದ ಬುಡದ ಕಾಲುದಾರಿಯಲ್ಲಿ ಕೊಮಿನೊ ಸಾಗುತ್ತಿದ್ದಾಗ ದೇವಸ್ಥಾನದ ವಠಾರದಿಂದ ಇಬ್ಬರು ಹುಡುಗರು ಓಡುತ್ತಾ ಅವನ ದಾರಿಗಡ್ಡವಾಗಿ ನಿಂತರು ಒಬ್ಬ ತೆಳ್ಳನೆಯ ನಾಲ್ಕೈದು ವರ್ಷದ ಬಾಲಕ ಇನ್ನೊಬ್ಬ ಅವನಿಗಿಂತ ದೊಡ್ಡವನಾದ ದಡಿಯ ಚಿಕ್ಕವನ ನಗುವಿನ ಶಬ್ದ ಕೇಳಿ ಕೋಮಿನೋನ ನಡಿಗೆ ನಿಂತಿತು ಯಾವ ಮುಲಾಜೂ ಇಲ್ಲದೆ ಅವರಾಡುತ್ತಿದ್ದ ಆಟ ಕಂಡು ಅವನಿಗೆ ಸಂತೋಷ ಕೋಮಿನೋಗೆ ಮಕ್ಕಳಿರಲಿಲ್ಲ ಆ ವಾತ್ಸಲ್ಯ ಉಕ್ಕೇರಿ ಬಂದು ಬಗ್ಗಿ ಹತ್ತಿರ ಬಂದ ಹುಡುಗನನ್ನ ಎತ್ತಿಕೊಂಡ ಹಾಗೆ ಓಡಿ ಬಂದವರು ಮಾಳಪ್ಪಯ್ಯನವರ ಮಗ ವಿಟ್ಟುಪೈ ಮತ್ತು ದಡ್ಡ ಕೋಮಿನೋ ವಿಟ್ಟುಪೈಯನ್ನ ಎತ್ತಿಕೊಂಡದ್ದು ಕಂಡು ಗಾಬರಿ ಗಾಬಿರಿಬಿದ್ದ ತನ್ನ ಮೂಕ ಸನ್ನೆಗಳಿಂದ ಅವನು ಪ್ರತಿಭಟಿಸಿದ ದದದ ಎಂದು ಕಿರುಚಿದ ಕೋಮಿನೋನ ಕೈಯಲ್ಲಿದ್ದ ವಿಟ್ಟುಪೈಯು ಅವನ ಬಾಯಿಂದ ಹೊರಡುವ ಹಿಂದಿನ ರಾತ್ರಿಯ ಈಚಲು ಹೆಂಡದ ವಾಸನೆ ಸಹಿಸಲಾರದೆ ಒದ್ದಾಡಿದ ದಡ್ಡ ಹಾರಿ ಬಂದು ವಿಟ್ಟುಪೈಯ ಕಾಲು ಹಿಡಿದು ಎಳೆಯತೊಡಗಿದ ತಲೆಯನ್ನು ಬೋಳಾಗಿ ಕತ್ತರಿಸಿ ಚಿಕ್ಕದೊಂದು ಜುಟ್ಟು ಬಿಟ್ಟು ಕಚ್ಚೆ ತೊಟ್ಟ ಕುಂಡಿಬಟ್ಟ ವಿಟ್ಟುಪೈ ಕೈಕಾಲುಗಳಿಂದ ಒದಿಯುತ್ತಿದ್ದುದು ಕೋಮಿನೋಗೆ ನಗು ತರಿಸಿತು ಆದರೆ ತಕ್ಷಣ ಗುಡ್ಡದ ಬುಡದಲ್ಲಿ ನಿಂತು ತನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದ ಕೃಷ್ಣಶರ್ಮರ ಮೇಲೆ ಅವನ ಕಣ್ಣು ಬಿತ್ತು ಅವರ ಮುಖವು ಭೀತಿಯಿಂದ ಬಿಳಿಚಿಕೊಂಡಿತ್ತು ಕೊಮಿನು ನಾಚಿಕೊಂಡ ಮಾತಿಲ್ಲದೆ ಅವನು ವಿಟ್ಟು ಪೈಯನ್ನ ಕೆಳಗಿಳಿಸಿದ ಅವನು ಕೈ ಬಿಟ್ಟೊಡನೆ ಮಕ್ಕಳು ಓಟಾಕಿತ್ತರು ಅವರತ್ತ ನೋಡಿ ಕೊಮಿನೊ ಮುಗುಳ್ನಕ್ಕೂ ಮುಂದಡಿ ಇರಿಸಿದ ಕೃಷ್ಣಶರ್ಮರನ್ನು ಅವನು ಈ ಹಿಂದೆ ನೋಡಿದ್ದಿತ್ತು ಅವರ ಹೆಸರು ಅವನಿಗೆ ತಿಳಿಯದೇ ಇದ್ದರೂ ಗ್ರಾಮಪುರುಷನ ಪೂಜೆಗೆ ಬರುವ ಆ ವ್ಯಕ್ತಿಯನ್ನಾವನು ಹಲವಾರು ಸಾರಿ ನೋಡಿದ್ದ ಬೆಳಿಗ್ಗೆ ಸಂಜೆ ಗ್ರಾಮದೇವರ ಗುಡಿಗೆ ಬಂದು ಗಣಗಣ ಗಂಟೆ ಅಲ್ಲಾಡಿಸುತ್ತಾ ಆರತಿ ಎತ್ತಿ ಹೋಗುವ ಅವರನ್ನು ಭೊಟ್ಟೋ ಎಂದು ಕರೆಯುವುದನ್ನ ಕೇಳಿದ್ದ ನಿಲುವಿನಲ್ಲಿ ಅಂತಹ ಗೌರವ ಕಾಣದ ಆ ವ್ಯಕ್ತಿಗೆ ವೆರಣೆಯ ಪ್ರತಿಷ್ಠಿತರೂ ನಮಸ್ಕರಿಸುವುದನ್ನು ಗಮನಿಸಿ ಅವನಿಗೆ ಆಶ್ಚರ್ಯ ತಾನೂ ಮಗುವನೆತ್ತಿಕೊಂಡುದನ್ನು ಕಂಡು ಆ ವ್ಯಕ್ತಿಯ ಮುಖದ ಮೇಲೆ ಅಸಹ್ಯ ಮತ್ತು ಹೆದರಿಕೆ ಮೂಡಿದ್ದನ್ನ ಅವನೂ ಗಮನಿಸಿದ್ದ ಹಿಂದಿರುಗುವಾಗ ಕೊಮಿನೊ ಮಾಳಪ್ಪಯ್ಯನವರ ಮನೆಯ ಎದುರಾಗಿಯೇ ಬರಬೇಕಾಯಿತು ತಾನು ಆಗ ಎತ್ತಿಕೊಂಡಿದ್ದ ಹುಡುಗ ಅಲ್ಲಿಯೇ ಇರುವುದನ್ನು ಕಂಡು ಅವರಿಬ್ಬರೂ ಮಾಳಪ್ಪಯ್ಯನ ಮಕ್ಕಳೇ ಇರಬೇಕೆಂದು ಊಹಿಸಿದ ಕೊಮಿನೊ ಮಾಳಪ್ಪಯ್ಯನವರನ್ನ ಮಾತನಾಡಿಸುವ ಸಲುವಾಗಿ ಒಳಗೆ ಹೋಗುವ ಯೋಚನೆ ಮಾಡಿದ ವಿಟ್ಟುಪೈ ಆಗ ಉಟ್ಟಿದ್ದ ಪಂಚೆ ಬದಲಾಗಿತ್ತು ಅದೇ ತಾನೆ ಸ್ನಾನ ಮಾಡಿದವನಂತೆ ಒದ್ದೆ ಜುಟ್ಟು ಮಾಳಪ್ಪಯ್ಯನವರ ಮನೆಯ ಹಜಾರದಲ್ಲಿ ಕೆಂಪು ಶಾಲು ಹೊದ್ದು ಕೃಷ್ಣಶರ್ಮರು ಕುಳಿತಿದ್ದರು ಮಾಳಪ್ಪಯ್ಯನವರು ಒಂದು ಅರಿವೆಯನ್ನ ಸಿಂಬಿಸುತ್ತಿಕೊಂಡು ಗೋಡೆಗೊರಗಿ ಎರಡೂ ಮೊಣಕಾಲುಗಳಿಗೂ ಬರುವಂತೆ ಹಿಡಿದು ತೂಗುತ್ತಾ ವ್ಯಗ್ರರಾಗಿ ಕೂತಿದ್ದರು ಬಹುಶಃ ಕೋಮಿನೋನನ್ನು ಬೈಯುತ್ತಾ ಇದ್ದಿರಬೇಕು ಅದನ್ನು ಗಮನಿಸದೆ ಮಾಳಪ್ಪಯ್ಯನವರ ಜೊತೆ ಆತ್ಮೀಯತೆ ಬೆಳೆಸುವ ಉದ್ದೇಶದಿಂದ ಕೋಮಿನೋ ಉಣುಗೋಲು ದಾಟಿ ಒಳಗೆ ಹೋದ ಸಾಪು ಸಾಪು ಅಂಗಳದ ಮೇಲೆ ಕಾಲಿಟ್ಟು ನಗುಬೀರಿದ ಮಾಳಪ್ಪಯ್ಯ ಮಾಳಪ್ಪಯ್ಯ ಎದ್ದರು ಅವರ ಜೊತೆ ಕೃಷ್ಣಶರ್ಮರು ಎದ್ದು ನಿಂತರು ತನ್ನ ಹರುಕುಮುರುಕು ಕೊಂಕುಣಿಯಲ್ಲಿ ಕೊಮಿನೋ ಈ ಹುಡುಗರು ಛೂಟಿಯಾಗಿದ್ದಾರೆ ಎಂದ ಮಾಳಪ್ಪಯ್ಯನವರಿಗೆ ಏನು ಅರ್ಥವಾಯಿತೊ ದಯವಿಟ್ಟು ಅವರನ್ನು ಕ್ಷಮಿಸಿಬಿಡಿ ಅವರಿಗೆ ಏನೂ ತಿಳಿಯದು ಇನ್ನೂ ಮಕ್ಕಳು ದಾರಿಗಡ್ಡ ಬಂದಿರಬಹುದು ಅದಕ್ಕಾಗಿ ಕ್ಷಮೆ ಬೇಡುತ್ತೇನೆ ನೀವು ದೊಡ್ಡವರು ಅಧಿಕಾರದಲ್ಲಿರುವರು ಅದನ್ನೆಲ್ಲ ಗಣನೆಗೆ ತರಬಾರದು ಎಂದು ಏನೇನೋ ಬಡಬಡಿಸುತ್ತ ಕೈಮುಗಿದರು ಕೋಮಿನೋಗೆ ಅವರ ಮಾತು ಅಲ್ಪಸ್ವಲ್ಪ ಅರ್ಥವಾಗಿತ್ತು ಹಾಗಲ್ಲ ಅವರನ್ನು ನಾನು ತುಂಬಾ ಮೆಚ್ಚಿಕೊಂಡೆ ಎಂದು ಅವನು ಇನ್ನೊಂದು ಹೆಜ್ಜೆ ಮುಂದಿಟ್ಟ ಮಾಳಪ್ಪಯ್ಯ ಜೋಡಿಸಿದ ಕೈಗಳನ್ನು ಕೆಳಗಿಳಿಸದೆ ನಿಮಗೆ ಸಿಟ್ಟು ಬರುವುದು ಸಹಜ ಆದರೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಬೇಕು ಎಂದರು ಕೋಮಿನೋ ಈ ದೈನ್ಯ ಕಂಡು ಹತಾಶನಾದ ಅತಿಥಿಯಂತೆ ಸಹಜವಾಗಿ ಬಂದ ತನ್ನನ್ನು ಹಜಾರಕ್ಕೆ ಕರೆದೊಯ್ಯದೆ ಕೂರಿಸಿ ಮಾತನಾಡದೆ ಹೀಗೆ ನಿಂತಲ್ಲಿಯೇ ನಿಲ್ಲಿಸಿ ಹೊರಗೆ ಕಳಿಸುವುದು ಅವನು ತಿಳಿದುಕೊಂಡ ಅತಿಥಿ ಸತ್ಕಾರವಲ್ಲ ಹಿಂದಿರುಗುವ ಮನಸ್ಸಾದರೂ ತಕ್ಷಣ ತಿರುಗಿದರೆ ತಪ್ಪು ತಿಳಿದಾರೆಂದು ಅವನು ಒಂದು ಕ್ಷಣ ನಿಂತಲಿಯೇ ನಿಂತ ಕೈಯಲ್ಲಿದ್ದ ಕೋಲನ್ನ ಇನ್ನೊಂದು ಕೈಗೆ ವರ್ಗಾಯಿಸುತ್ತ ಅವನೆಂದ ನಾನು ಬಂದುದು ನಿಮ್ಮ ಮನಸ್ಸು ನೋಯಿಸಲೆಂದಲ್ಲ ಇಲ್ಲಿ ವಾಸ ಮಾಡಲು ಬಂದ ಮೇಲೆ ಇಲ್ಲಿಯ ಜನರೊಡನೆ ಸೇರಬೇಕಲ್ಲಾ ನಿಮ್ಮ ಪರಿಚಯ ಮಾಡಿಕೊಳ್ಳುವಾಂತ ಮಾಳಪ್ಪಯ್ಯ ಕೈಮುಗಿದುಕೊಂಡೆ ಹಜಾರದಿಂದ ಕೆಳಗಿಳಿದು ಬಂದು ಅಂಗಳದಲ್ಲಿ ನಿಂತರು ಆಯಿತು ಇನ್ಮುಂದೆ ಹಾಗಾಗುವುದಿಲ್ಲ ನಮ್ಮನ್ನು ಬಿಟ್ಟುಬಿಡಿ ಎಂದು ಅಂಗಲಾಚಿದರು ಕೆಲವು ಹೊತ್ತು ಮಾತನಾಡುತ್ತಾ ನಿಂತಿದ್ದ ಅವನಿಗೆ ಕೆಲವು ಶಬ್ದಗಳ ವಿನಃ ಬೇರೇನೂ ಅರ್ಥವಾಗಲಿಲ್ಲ ಅವನು ಏಕೆ ಬಂದ ಏನು ಹೇಳಿದ ಎಂದು ಮಾಳಪ್ಪಯ್ಯನವರಿಗೂ ಅರ್ಥವಾಗಲಿಲ್ಲ ಇತ್ತೀಚೆ ಅವರಿಗೆ ಪೋರ್ಚುಗೀಸ್ ಜನರೆಂದರೆ ತೀರ ಹೆದರಿಕೆ ಹುಟ್ಟುತ್ತಿತ್ತು ಅವರು ನಿಂತಲ್ಲಿಂದ ಅಲ್ಲಾಡದ ಕಾರಣ ಕೊಮಿನೊ ಹಿಂತಿರುಗಬೇಕಾಯಿತು ಬಂದ ಶನಿಯೊಂದು ಏನೂ ಮಾಡದೆ ಹೋಯಿತಲ್ಲ ಎಂದು ಮಾಳಪ್ಪಯ್ಯ ನಿಶ್ಚಿಂತರಾದರು ಕೊಮಿನೋ ತನ್ನ ಮನೆ ಮುಟ್ಟಿದಾಗ ಫ್ರೈಯರ್ ವಿನ್ಸೆಂಟ್ ದ ಗೋಯಸ್ ಅವನ ಹೆಂಡತಿಯೊಡನೆ ಹರಟುತ್ತಾ ಕುಳಿತಿದ್ದ ಕೊಮಿನೋನನ್ನು ಕಂಡೊಡನೆ ಅವನು ಬಾ ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೆ ಒಂದು ಮುಖ್ಯ ವಿಚಾರ ಮಾತನಾಡುವುದಿತ್ತು ಎಂದು ಆತ್ಮೀಯತೆಯಿಂದ ಹೇಳಿದ ಅವನಿಗೋ ಕೋಮಿನೋನಂತೆಯೇ ಬೋಳುತ್ತಲೆ ಉಳಿದಿದ್ದ ಕೂದಲನ್ನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಗೋವೆಗೆ ಹೋಗಿ ಕತ್ತರಿಸಿ ಬರುತ್ತಿದ್ದ ಗೋಯಿಸ್ ಹಣ್ಣಾದ ಮೀಸೆ ಮೇಲ್ತುಟಿಯ ಮೇಲೆ ಹರಡಿಕೊಂಡಿತ್ತು ದಪ್ಪನೆಯ ಹುಬ್ಬುಗಳು ನೇಲುತ್ತಿದ್ದವು ಕಂದು ಬಣ್ಣದ ಇಜಾರ ಧರಿಸಿ ಕೆಂಪು ಬಣ್ಣದ ಶರಟು ಹಾಕಿ ಆ ಸೆಖೆಯಲ್ಲೂ ಅದರ ಮೇಲೊಂದು ಕೈಲದ ಕೋಟು ಧರಿಸಿ ಕುರ್ಚಿಯ ಮೇಲೆ ಅವನು ಕೂತಿದ್ದ ಕೊಮಿನೋನ ಹೆಂಡತಿ ಕೊಟ್ಟ ಬ್ರೆಡ್ ಮತ್ತು ಬೆಣ್ಣೆಯನ್ನ ತಿಂದುದರಿಂದ ಮೀಸೆಗೆಲ್ಲ ಬೆಣ್ಣೆ ಮೆತ್ತಿಕೊಂಡಿತ್ತು ಕೈಯಿಂದಲೇ ಅದನ್ನು ಒರೆಸಿಕೊಳ್ಳುತ್ತಾ ಸಂಕ್ವಾಳಿಯಲ್ಲಿ ಕಾಸ್ಟೆಲ್ಲೋದು ಒಂದು ಗಲಾಟೆಯಾಗಿದೆಯಂತೆ ಕೊಮಿನೋ ಅಲ್ಲಿನ ಅನೇಕ ಜನರು ತಮ್ಮ ಸ್ವಂತ ಇಚ್ಛೆಯಿಂದ ಏಸು ಆರಂಭಿಸಿದ ಸತ್ಯಮತಕ್ಕೆ ಬರುತ್ತೇವೆಂದು ಹೊರಟಿದ್ದರಂತೆ ಕೆಲವು ಬ್ರಾಹ್ಮಣರು ಸೇರಿ ಅವರನ್ನ ತಡೆದರಂತೆ ಚರ್ಚಿಗೆ ಕೊಂಡೊಯ್ಯಲು ಕಾಸ್ಟೆಲ್ಲೋನ ಹೊರಟಿದ್ದನಂತೆ ಜಗಳವಾಗಿ ಕಾಸ್ಟೆಲೋಗೆ ಏಟು ಬಿತ್ತಂತೆ ವಿಪರೀತ ರಕ್ತಸ್ರಾವವಾಗಿ ಅವನು ತಪ್ಪಿ ಬಿದ್ದಿದ್ದ ನಾನು ನಿನ್ನೆ ಸಂಜೆ ಹೋದವ ಇದೀಗ ಬಂದೆ ಎಂದ ಕೈಗೆ ತೆಗೆದ ಚಾಪೆಯ ಹಾಟನ್ನು ಗೋಡೆಯ ಮೊಳಗೆ ತೂಗು ಹಾಕುತ್ತಾ ಕೊಮಿನೊ ಬಹಳ ಪೆಟ್ಟಾಗಿದೆಯೇ ಎಂದು ಕೇಳಿ ಎದುರು ಕುರ್ಚಿಯ ಮೇಲೆ ಕುಳಿತು ಕಾಲು ಚಾಚಿದ ಗೋಯಿಸ್ ಜಗಳವನ್ನು ಸ್ವತಃ ನೋಡಿದವನಂತೆ ವಿವರಣೆ ಕೊಡತೊಡಗಿದ ಕೋಮಿನೋನ ಹೆಂಡತಿಯೋ ಆಗಲೇ ಅವನಿಂದ ಕೇಳಿದ ಕತೆಯನ್ನು ತಿಳಿದುದರಿಂದ ತಾನೂ ಬಾಯಿ ಹಾಕಿದಳು ಕಾಸ್ಟೆಲೋ ಬದುಕುವುದು ಕಷ್ಟ ಅಷ್ಟೊಂದು ಪೆಟ್ಟು ಬಿದ್ದಿದೆ ತಲೆಬುರುಡೆ ಒಡೆದು ಹೋಗಿದೆ ಹತ್ತೈವತ್ತು ಜನರು ಒಬ್ಬರ ಮೇಲೆ ಬಿದ್ದರೆ ಏನಾದೀತು ಎಂದ ಗೋಯಸ್ ಕೋಮಿನೋಗೆ ಬಹಳ ಕೆಡುಕೆನಿಸಿತು ಅವನು ಕಾಸ್ಟೇಲೊ ಈಗೆಲ್ಲಿದ್ದಾನೆ ಎಂದು ಕೇಳಿದ ಮನೆಯಲ್ಲೇ ಇದ್ದಾನೆ ಕೊಮಿನೋ ಆ ಬ್ರಾಹ್ಮಣರನ್ನ ಬಿಡಬಾರ್ದು ಅವರನ್ನೆಲ್ಲ ಇಲ್ಲಿಂದ ಓಡಿಸಬೇಕು ಅವರ ಧರ್ಮದಲ್ಲಿ ಬದುಕಲು ಬಿಡಬಾರದು ಮಕ್ಕಳು ಹುಟ್ಟುವಾಗ ನೂಲು ಹಾಕುವಾಗ ಮದುವೆ ಮಾಡುವಾಗ ಸತ್ತಾಗ ನಡೆಯುವ ಸಂಸ್ಕಾರಗಳನ್ನ ನಡೆಯಲು ಬಿಡಬಾರದು ಅವರ ಪುರೋಹಿತರನ್ನೂ ಪಂಡಿತರನ್ನೂ ಹೊಗೆಯಬೇಕು ಇಲ್ಲವೇ ದೇಶಾಂತರ ಓಡಿಸಬೇಕು ಅವರ ದೇವರ ಗುಡಿಗಳನ್ನ ನಾಶ ಮಾಡಬೇಕು ಎಂದು ಗೋಯಸ್ ಬಡಬಡಿಸಿದ ಹೇಳುತ್ತಾ ಹೇಳುತ್ತಾ ಅವನ ಸ್ವರ ದೊಡ್ಡದಾಯಿತು ಗೋಯಸ್ ಇದನ್ನೆಲ್ಲ ಮೊದಲಿನಿಂದಲೂ ಹೇಳುತ್ತಾ ಬಂದವನೇ ಚರ್ಚಿನ ವಿಧೇಯ ಸದಸ್ಯನಾದ ಆತ ಗೋವಾದಲ್ಲಿ ಕಾಲಿಡುವ ಮೊದಲು ತಿಳಿದಿದ್ದುದು ಎರಡೇ ಎರಡು ಧರ್ಮಗಳನ್ನು ಒಂದು ಕ್ರೈಸ್ತ ಧರ್ಮ ಇನ್ನೊಂದು ಇಸ್ಲಾಂ ಧರ್ಮ ಗೋವೆಯಲ್ಲಿ ಜನ ಮೂರ್ತಿಪೂಜೆಗಳನ್ನು ಮಾಡುತ್ತಾ ನಡೆಸುತ್ತಿದ್ದ ಮತ್ತೊಂದು ಧರ್ಮಕ್ಕೆ ತನ್ನದೇ ಆದ ಪರಂಪರೆಯಿದೆಯೆಂದು ಅವನಿಗೆ ಗೊತ್ತಿರಲಿಲ್ಲ ಕಾಸ್ಟೆಲೋ ಬಗ್ಗೆ ಅವನಿಗೆ ವಿಶೇಷವಾದ ಪ್ರೀತಿಯಿತ್ತು ಇದೆಲ್ಲದರಿಂದಾಗಿ ಅವನ ಸಿಟ್ಟು ಏರುತ್ತಾ ಹೋಯಿತು ಮಿಂಗ್ವೇಲವಾಜಪಾದ್ರಿ ಲಿಸ್ಬನಿನಿಂದ ದೊರೆಯ ಆಜ್ಞೆ ಪಡೆದುಕೊಂಡು ಬರಲಿ ವೆರಣೆಯಲ್ಲಿ ಸುರುವಿಗೆ ನಿನ್ನ ಮನೆಯ ಎದುರೇ ಇರುವ ಯಾವ ಗುಡಿಯದು ಗ್ರಾಮಪುರುಷಾಲ್ವೆ ಅದನ್ನ ನೆಲಕ್ಕೆ ಕೆಡವಿ ಸಂತ ಬಾರ್ತಿಲೋಮಿಯನ ಚರ್ಚು ಕಟ್ಟದಿದ್ದರೆ ನಾನು ಗೋಯಿಸ್ನೇ ಅಲ್ಲ ಅದರ ಪೂಜೆ ಮಾಡುವ ಆ ಹೇಸಿಗೆ ತರಿಸುವ ಭೊಟ್ಟೋನನ್ನ ಸಂತೆ ಮಾಳದಲ್ಲಿ ಗುಂಡು ಹಾರಿಸಿ ಕೊಲ್ಲುತ್ತೇನೆ ಎಂದು ಅಬ್ಬರಿಸಿದ ಕೊಮಿನೊಗೆ ಅವನನ್ನು ಸಮಾಧಾನಪಡಿಸಬೇಕಾದರೆ ಸಾಕು ಸಾಕಾಯಿತು ಗೋಯಸ್ ನೀನ್ ಬೇಕಾದ್ರೆ ಸಂಕ್ವಾಳಿಗೆ ಹೋಗಿ ನಾಲ್ಕು ದಿನ ನಿಂತು ಕಾಸ್ಟೆಲೋನ ಆರೈಕೆ ಮಾಡಿ ಬಾ ನಿನ್ನ ಮನೆಯನ್ನ ನಾನಿಲ್ಲಿ ನೋಡ್ಕೊಳ್ತೇನೆ ಎಂದ ಗೋಯಸ್ನ ಕಣ್ಣಲ್ಲಿ ನೀರು ಬಂತು ನನ್ನ ಮಗಳ ಅವಸ್ಥೆ ನೋಡಿದ್ದೀಯಾ ನಿನ್ನೆಯಿಂದ ಒಂದು ಹನಿ ನೀರೂ ಮುಟ್ಟಿಲ್ಲ ಅವನನ್ನ ತುಂಬ ಹಚ್ಕೊಂಡಿದ್ಲು ಎಂದು ಅತ್ತೇ ಬಿಟ್ಟ ಅವನ ಸಿಟ್ಟು ಮತ್ತು ದುಃಖ ಶಮನವಾಗಲು ಕೊಮಿನೊ ಹೆಂಡತಿಗೆ ಎರಡು ಗ್ಲಾಸು ಮದ್ಯ ತರಲು ಹೇಳಿ ತಣ್ಣಗೆ ಕೂರಿಸಿ ಕುಡಿಸಿದ ಸಮಾಧಾನಗೊಂಡ ಗೋಯಸ್ ಸ್ವಲ್ಪ ಹೊತ್ತಿನ ಬಳಿಕ ಈ ದೇವಾಲಯದ ಗಣಗಣ ಸದ್ದು ಕೇಳಿಕೊಂಡು ನೀನು ಇಲ್ಲಿ ಹೇಗೆ ಇರ್ತೀಯ ಕೊಮಿನೋ ಎಂದು ಕೇಳಿದ ಕೊಮಿನೋಗೆ ಸಣ್ಣಗೆ ತಲೆನೋವು ಆರಂಭವಾಗಿತ್ತು ಅದಕ್ಕೆಲ್ಲ ಯಾರು ಗಮನ ಕೊಡ್ತಾರೆ ಗೋಯಸ್ ಹುಟ್ಟಿದ ನಾಡನ್ನು ಬಿಟ್ಟು ಇಷ್ಟುದೂರ ಬಂದ ಮೇಲೆ ಸಹಿಸಬೇಕು ಎಂದ ಗೋಯಸ್ ತುಸು ಸಮಾಧಾನಗೊಂಡ ಮೇಲೆ ಹೊರಟು ಹೋದ ಅವನು ಹೋದ ಮೇಲೆ ಮರಿಯ ಗಂಡನೊಡನೆ ಎಂತಹ ಭರ್ಬರ ಜನ ಇವರು ಕಾಸ್ಟೆಲೊಗೆ ತುಂಬ ಪೆಟ್ಟಾಗಿದೆಯಂತೆ ಕೈಗಳೆರಡು ತುಂಡಾಗಿ ನೇಲುತ್ತಾ ಇವಿಯಂತೆ ನಾಲಿಗೆ ಹೊರಗೆ ಬಂದಿದೆಯಂತೆ ಎಂದಳು ಕೊಮಿನೊ ಮಾತಾಡಲಿಲ್ಲ ಅವನ ತಲೆನೋವು ಹೆಚ್ಚಾಗಿತ್ತು ಮರಿಯಾ ಅದನ್ನು ತಿಳಿದು ಹತ್ತಿರ ಬಂದು ಅವನ ಕುರ್ಚಿಯ ಕೈಯ ಮೇಲೆ ಕುಳಿತು ಮೃದುವಾಗಿ ಅವನ ತಲೆ ತೀಡುತ್ತಾ ನಾವು ಮತ್ತೆ ಲಿಸ್ಬನಿಗೆ ಹೋಗೋಣ ಕೊಮಿನೋ ಇದೆಲ್ಲ ಯಾರಿಗೆ ಬೇಕು ಇವತ್ತು ಕ್ಯಾಸ್ಟಲೊನ ಮೇಲೆ ಹಲ್ಲೆ ಮಾಡಿದ ಈ ಮಂದಿ ನಾಳೆ ನಮ್ಮ ಮೇಲೂ ಬೀಳಬಹುದು ಲಿಸ್ಬನ್ನಿಗೆ ಹೋದರೆ ನಾನೂ ಕೆಲಸಕ್ಕೆ ಸೇರುತ್ತೇನೆ ಬದುಕಿನಲ್ಲಿ ಒಂದು ಭರವಸೆ ಮೂಡುತ್ತದೆ ಎಂದಳು ಕೊಮಿನೊ ಅವಳ ಮುಖವನ್ನೇ ನೋಡಿದ ಸದಾ ಸೊಂಪಾಗಿ ನಳನಳಿಸುತ್ತಿದ್ದ ಅವಳ ಕಣ್ಣುಗಳಲ್ಲಿ ಒಂದು ಉನ್ಮತ್ತ ಭೀತಿ ಹುಟ್ಟಿತ್ತು ಸಂಜೆ ದಾರಿಯಲ್ಲಿ ತಾನೆತ್ತಿಕೊಂಡ ಹುಡುಗನ ಮುಖ ಅವನ ಕಣ್ಣೆದುರು ಮೂಡಿತು ಮರಿಯಾಳ ಸೊಂಟವನ್ನು ಅವನ ಕೈಗಳಿಂದ ಬಳಸಿ ಹಾಗೆಯೇ ಒರಗಿಕೊಂಡ ರಾತ್ರಿ ಮಲಗಿದಾಗ ಕೊಮಿನೊ ಹೆಂಡತಿಗೆ ಹೇಳಿದ ಗೋಯಿಸ್ ಮಾತಾಡಿದ್ದು ಕೇಳಿದಿಯಾ ಆ ಅಬ್ಬರ ನೋಡಿದರೆ ಊರೆಲ್ಲ ಸುತ್ತಾಡುವ ನಮ್ಮ ಮನೆ ಎದುರು ಕುಳಿತು ಗೊಳೋ ಎಂದು ಅಳುವ ಹುಚ್ಚಿ ಸೀತಾಬಾಯಿಗೋ ಗೋಯಸ್ನಿಗೋ ಏನು ವ್ಯತ್ಯಾಸ ಎಂದು